ಹಲೋ ನಮಸ್ತೆ ವೀಕ್ಷಕರೇ, ಕರಾವಳಿ ವಿಶೇಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲನಯನ್ ಪಾಟೀಲ್. ಇವತ್ತಿನ ಕರಾವಳಿ ವಿಶೇಷದಲ್ಲಿ, ಕರಾವಳಿಯ ಕೇಂದ್ರ ನಗರಿ ಮಂಗಳೂರಿನಲ್ಲಿ ಮತ್ತೊಂದು ಪ್ರತಿಭಟನೆ ನಡೆದಿದೆ. ಯಾರು ಈ ಪ್ರತಿಭಟನೆಯನ್ನು ಮಾಡಿದರು, ಯಾಕೆ ಮಾಡಿದರು, ಈ ಪ್ರತಿಭಟನೆಗೆ ಪ್ರತಿಫಲಾಪೇಕ್ಷೆ ಏನಿದೆ, ಈ ವಿಚಾರವಾಗಿ ಇವತ್ತಿನ ಕರಾವಳಿ ವಿಶೇಷ ಸಂಚಿಕೆ ಮೂಡಿ ಬರ್ತಾ ಇದೆ. ಬನ್ನಿ ಹಾಗಾದರೆ, ಕರಾವಳಿ ವಿಶೇಷದಲ್ಲಿ ಯಾವ ಸಮಸ್ಯೆಗೆ ನಾವು ಸ್ಪಂದಿಸ್ತಾ ಇದ್ದೇವೆ, ಕರಾವಳಿಯ ಯಾವ ಸಂಘಟನೆಗಳು ಯಾವ ಪ್ರತಿಭಟನಾ ನಿರತರಿಗೆ ಸ್ಪಂದಿಸ್ತಾ ಇದ್ದೇವೆ, ಜೊತೆಗೆ ಏನೆಲ್ಲ ಬೇಡಿಕೆಗಳು ಯಾರ ಮುಂದಿಟ್ಟಿದ್ದಾರೆ, ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಈ ಸಂಚಿಕೆ ವಿಶೇಷವಾಗಿ ಏನು ಪೌರ ಕಾರ್ಮಿಕರಿಗೆ ಸಿಗುತ್ತೆ ನ್ಯಾಯ, ಪೌರ ಕಾರ್ಮಿಕರ ಪ್ರತಿಭಟನೆ ಎಂಬ ಶೀರ್ಷಿಕೆಯಲ್ಲಿ ನಡೀತಾ ಇದೆ. ನನ್ನೊಟ್ಟಿಗೆ ಈ ಒಂದು ವಿಚಾರ ಕುರಿತಂತೆ, ಅಂದರೆ ಪೌರ ಕಾರ್ಮಿಕರಿಗೆ ಅವರ ಉದ್ಯೋಗ ಕಾಯಂಗೊಳಿಸುವಿಕೆ ಮತ್ತು ಅವರಿಗೆ ಸೂಕ್ತ ಭದ್ರತೆಗಳು, ಅವರ ಬೇಡಿಕೆಗಳ ಕುರಿತಂತೆ ಈ ಸಂಚಿಕೆಯಲ್ಲಿ ಒಂದಷ್ಟು ಪರಾಮರ್ಶೆ ನಡೀತಾ ಇದೆ. ಈ ಬೇಡಿಕೆಗಳಿಗೆ ತಕ್ಷಣ ಪ್ರತಿಸ್ಪಂದನೆಯನ್ನು ನೀಡಬೇಕಾದವರು ಯಾವ ರೀತಿಯಾಗಿ ಮೌನ ವಹಿಸಿದ್ದಾರೆ, ಯಾಕೆ ಮೌನ ಮುರಿತಿಲ್ಲ, ಏನು ಸಮಾಚಾರ, ಈ ಎಲ್ಲ ವಿಚಾರವನ್ನು ನೆರೆದಿರತಕ್ಕಂಥ ನಮ್ಮೊಟ್ಟಿಗೆ ಗಣ್ಯರಿದ್ದಾರೆ. ಅನಿಲ್ ಕುಮಾರ್ ಕಂಕನಾಡಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಕಾರ್ಮಿಕರು ಹಾಗೂ 4ನೇ ದರ್ಜೆ ನೌಕರ ಸಂಘ, ಹಾಗೆ ಮೌನಪ್ಪ ಅಂತಕ್ಕಂಥವ್ರು, ಅವರು ಕೂಡ ಮಾಜಿ ಅಧ್ಯಕ್ಷರು, ಈ ಸಂಘಟನೆಯವರು ಇಬ್ಬರು ಅತಿಥಿಗಳು ನಮ್ಮೊಟ್ಟಿಗಿದ್ದಾರೆ. ಇವರ ಜೊತೆಗೆ ಒಂದಷ್ಟು ಮಾಹಿತಿ ಮತ್ತು ಪರಾಮರ್ಶೆಯನ್ನು ಆರಂಭ ಮಾಡೋಣ. ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ. ನಾನು ಮೊದಲಿಗೆ ಮೌನಪ್ಪನವರಿಗೆ ಮಾತಾಡ್ತೇನೆ. ಮೌನಪ್ಪನವರು, ಈಗ ತಾವು ನಿಮ್ಮ ಬದುಕಿನ ಸಾಕಷ್ಟು ಅವಧಿಯನ್ನು ನಿಮ್ಮ ಪೌರ ಕಾರ್ಮಿಕರ ಸೇವೆ ಮತ್ತು ಈ ಭಾಗದ ಒಂದು ಕೆಲಸ ಕಾರ್ಯಗಳಲ್ಲಿ ಕಳೆದಂತವು. ಸಾಧಾರಣ ನೀವು ಪ್ರೌಢಾವಸ್ಥೆಗೆ ಬಂದು ತರುಣರಾಗಿದ್ದಾಗ, ಯುವಕರಾಗಿದ್ದ ಈ ಒಂದು ಒಡನಾಟದಲ್ಲಿ ಬೆಳೆದಂಥವ್ರು. ಸೊ ಆರಂಭಕ್ಕೆ ಈ ಕೆಲಸವನ್ನು ನೀವು ನೋಡುವಾಗ, ಈ ಕೆಲಸವನ್ನು ಪ್ರಾರಂಭ ಮಾಡುವಾಗ ಯಾವ ರೀತಿಯಾದಂಥ ಒಂದು ವಾತಾವರಣ ಇತ್ತು ಆರಂಭಕ್ಕೆ? ಪೌರ ಕಾರ್ಮಿಕರು ಅಂದರೆ ಯಾವ ರೀತಿಯಾಗಿ ಮೊದಲಿಗೆ ಒಂದು ಸೌಲಭ್ಯಗಳಿರ್ಬೋದು ಅಥವಾ ಎಲ್ಲ ರೀತಿಯ ಒಂದು ಸಾಧಾರಣ ವಾತಾವರಣ ನಿಮಗೆ ನೆನಪಿದ್ದಾಗ ಇವತ್ತಿನ ಪರಿಸ್ಥಿತಿ ನಾವು ನಂತರ ಬರೋಣ. ತಾವು ಹೇಳಿದಾಗೆ ನನ್ನ ಅನಿಸಿಕೆ ಪ್ರಕಾರ ಅಂದರೆ, ನಾನು 240 ರೂಪಾಯಿ ಕೆಲಸ ಮಾಡಿದವ ಈ ಮಂಗಳೂರು ಮಹಾನಗರ ಪಾಲಿಕೆ. ಓಕೆ. ಆವಾಗ ಈ ಕಾರ್ಪೊರೇಷನ್ ಇರಲಿಲ್ಲ. ಓಕೆ. ಮೇಯರ್ ಇರಲಿಲ್ಲ, ಯಾರೂ ಇರಲಿಲ್ಲ. ಆವಾಗ ನಮ್ಮ ಒಂದು ನನ್ನ ಅನಿಸಿಕೆ ಪ್ರಕಾರ ಒಂದು 740 ಜನ ಈ ಸಿಟಿಯಲ್ಲಿ ಟೆಂಡರ್ ಹೊರತುಪಡಿಸಿದರೆ 740 ಜನ ಇತ್ತು. ಓಕೆ. ಆವಾಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಒಂದು ನಿಗದಿ ಇತ್ತು. ಆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಹ ಇರಲಿಲ್ಲ. ಈಗ ನಾನು ಹೇಳಿದಾಗೆ ನೀವು ಹೇಳಿದಿರಿ, 240 ರೂಪಾಯಿ ದಿವಸಕ್ಕೆ 8 ರೂಪಾಯಿಗೆ ನಾನು ಬಿಡಿದವ ಈ ಮಂಗಳೂರಿನ ಮಹಾನಗರ ಪಾಲಿಕೆ. ನಾನು 84ನೇ ಇಸವಿಯಲ್ಲಿ ನನಗೆ ಕಾಯಂಆಯಿತು ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ. ಆಗಲೂ ನಮ್ಮ ಜನ ಶೋಷಣೆಗೆ ಒಳಗಾಗೇ ಒಂದು ಬರ್ತಾ ಇದ್ರೆ ವಿನ ಯಾವ ಮೇರೆ ಬರಲಿ ಏನೇ ಬರಲಿ ನಮಗೆ ಸರಿಯಾದ ಸಮಸ್ಯೆ ಇರಲಿಲ್ಲ, ಸರಿಯಾದ ಮನೆ ಇರಲಿಲ್ಲ, ಸರಿಯಾದ ಮಕ್ಕಳಿಗೆ ಎಜುಕೇಷನ್ ಕೊಡಲಿಕ್ಕೆ ಇರಲಿಲ್ಲ. ಎಲ್ಲ ಸರಕದ ಆದೇಶ ಬಂದರೂ ಕೂಡ ಇಲ್ಲಿ ಆದರೂ ಬೇರೆ ಬೇರೆ ದಾರಿ ಹುಡ್ಕೊಂಡು ಹೋಗ್ತಾ ಇದೆ. ಆದ ಕಾರಣ ನಮಗೆ ತುಂಬ ನೋವಾಗಿದೆ. ಅವತ್ತಿಂದ 3 ತಲೆಮಾರಿಂದ ನಮ್ಮ ಜನಾಂಗ ಈ ಕೆಲಸ ಮಾಡಿ ಇನ್ನೀ ರಾಜ್ಯದ ಒಂದು ಡಾಕ್ಟರೇಟ್ ಪಡೆಯುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ರೋಜ ರುಜುಗಳನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ನಾವು ಒಂದು ಬೇಡಿಕೆ ಇಟ್ಟರೂ ಸಹ ಅದನ್ನು ಹಿಂಭಾರದಲ್ಲಿ ನಮ್ಮನ್ನು ಸರ್ಕಾರದಿಂದ ಆದೇಶ ಬರಲಿಲ್ಲ, ಅದು ಬರಲಿಲ್ಲ, ಇದು ಬರಲಿಲ್ಲ ಎಲ್ಲ ಹೇಳ್ತಾ ಇದ್ದಾರೆ. ನಿರ್ಲಕ್ಷ್ಯತೆ ಒಳಗಾಗಿದ್ದಾರೆ. ಆದ ಕಾರಣ ನಾವೊಂದ್ಸಲ ಈ ತರ ಧರ್ಮ ಸಿಂಗ್ ಸರ್ಕಾರ ಇರುವಾಗ ನಾವೊಂದು ಬೆಂಗಳೂರಿನಲ್ಲಿ ಆಗಲೂ ನಾನು ಅಧ್ಯಕ್ಷನಾಗಿದ್ದೆ, ಮನವಿ ಮಾಡಿದ್ವಿ. ನಮ್ಮ ರಾಜ್ಯ ಸಫಾಯಿ ಕರ್ಮ ಅಧ್ಯಕ್ಷರು ಈಗಲೂ ಇದ್ದಾರೆ, ಅವರ ನೇತೃತ್ವದಲ್ಲಿ ಒಂದು ರಾಜ್ಯ ಸಮಿತಿ ಹೋಯ್ತು. ಅಲ್ಲಿ ಹೋದ್ರೂ ಸಹ ಸರಿಯಾದ ಬೇಡಿಕೆ ನಮಗೆ ಸರಿಯಾದ ಜನ ನಮಗೆ ಸ್ಪಂದನೆ ಮಾಡಲಿಲ್ಲ ಸರ್, ಆಗಲೂ ಸರ್. ಆದರೂ ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರು ವಿಶೇಷವಾದ ಒಂದು ಊರು, ಈ ಒಂದು ತುಳುನಾಡಂದರೆ ಭಾರಿ ಪ್ರಾಮುಖ್ಯತೆ ಊರು. ಆದರೂ ಸಹ ನಮ್ಮ ಜನಕ್ಕೆ ಈ ಥರ ಆಗ್ತಾ ಉಂಟಲ್ಲ, ನನ್ನ ಸರಿಯಾದ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇಲ್ಲ, ಕೊಡಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ, ಸಂಬಳ ಕಮ್ಮಿ ಇರೋದ್ರಿಂದ ನಾನು ನೀವು ಹೇಳಿದಾಗೆ ನನಗೆ ಆವಾಗ ಹೆಂಗರ್ಸ್ತೆ ನಾನು 240 ರೂಪಾಯಿಗೆ ನಾನು ದುಡ್ದವ. 86ನಲ್ಲಿ ನನಗೆ ಮ್ಯಾರೇಜ್ ಆಯಿತು. ಆವಾಗೆಲ್ಲ ಇವತ್ತಿವರೆಗೆ ನಾನು ಈ ಮಂಗಳೂರು ಮಹಾನಗರ ಪಾಲಿಕೆ ರಿಟೈರ್ಡ್ ಆಗಿರಲಿಲ್ಲ, ಇನ್ನೂ ಸೇವೆಯಲ್ಲಿ ಸಂಘದಲ್ಲಿ ಸಂಘದ ನೇತೃತ್ವದಲ್ಲಿ ನಾನು ನಮ್ಮ ಜನಗಳ ಸೇವೆ ಮಾಡಿಕೊಂಡು ನಿರಂತರವಾಗಿದ್ದೀನಿ. ಹೌದು. ಆದರೂ ಸಹ ಸರಿಯಾದ ಮನೆ ಯಾರಿಗೂ ಇರಲಿಲ್ಲ. ಜೋಪಡಿ ಕಟ್ಕೊಂಡು ಅಲ್ಲಲ್ಲಿ ಕೆಲಸ ಮಾಡಿಕೊಂಡು ಅವರು ಬಾಡಿಗೆ ಕಟ್ಕೊಂಡಿದ್ದಾರೆ. ಸರಿಯಾದ ನಮಗೆ ಉತ್ತೀರ್ಣವಾಗಿ ನಮಗೆ ಸರ್ಕಾರದ ವತಿಯಿಂದ ಒಂದು ಕೊಡುಗೆ ಕೊಡಬೇಕಂದ್ರೆ ಒಂದು ಸೈಟ್ ಕೊಡಬೇಕು, ನೇರವಾಗಿ ಸೈಟ್ ಕೊಡಬೇಕು. ನನಗೆ ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಕೊಡಲಿಕ್ಕೆ ಸರಿಯಾದ ಸಂಬಳ ರೇಸ್ ಆಗೋದಿಲ್ಲ. ನಮಗೆ ಯಾವ ಬೆನಿಫಿಟ್ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಸಿಗ್ತಾ ಇಲ್ಲ. ಬಂದರೂ ಸಹ ಅದು ಹಾಗೆ ಇದು ಇದು ಏನೋ ಒಂದು ಹುನ್ನಾರ ಮಾತಾಡ್ತಾ ಇದ್ದಾರೆ ವಿರತ್ತ ವಿನ, ಮತ್ತು ಬೇರೆ ಯಾವುದೂ ಮಾತಾಡೋದಿಲ್ಲ. ನಾವು ಕೇಳೋದೇನೆಂದರೆ ನಮ್ಮ ಪೌರ ಕಾರ್ಮಿಕ ಕೇಳಿದ್ರೆ ಅವರಲ್ಲಿ ಆಸ್ತಿ ಕೇಳೋದಿಲ್ಲ. ನಮಗೆ ಕೈಗೆ ಒಂದು ಕೆಲಸ ಕೊಡಿ,
ಕೂರ್ಲಿಕ್ಕೆ ಚಿಕ್ಕದಾದರೂ ಚೊಕ್ಕಟವಿರುವಂಥ ಮನೆ ಕೊಡು ಅಂತ ಮಾತ್ರ ಕೇಳೋದು ವಿನದ ವಿನ ಮತ್ತೆ ಬೇರೆ ಯಾವ್ದು ಕೇಳೋದಲ್ಲ. ಎಷ್ಟೋ ಸಮಸ್ಯೆ ಇರುತ್ತೆ ಸರ್. ಖಂಡಿತ ಖಂಡಿತ ಎಸ್ ಸರ್ ರೈಟ್. ನಾವು ಆ ವಿಚಾರಕ್ಕೆ ಬರೋಣ. ಹಾಗೆ ಅನಿಲ್ ಕುಮಾರ್ ಅವರೇ, ತಮಗೆ ನಾನು ಕೇಳ್ತಕ್ಕಂಥದ್ದು, ನೀವು ಸಂಘಟನೆಯಲ್ಲಿ ಇದ್ಕೊಂಡು ಅಥವಾ ಸಂಘಟನೆಯ ಹೊರಗಿಂದಲೂ ನೋಡ್ತಾ ನೋಡ್ತಾ ಬಂದಿದ್ದೀರಿ, ಮಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು, ಕರ್ನಾಟಕದ ಬೆಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಹುಬ್ಳಿ ಧಾರವಾಡ, ಯಾವುದೇ ಮಹಾನಗರ ಪಾಲಿಕೆಯಲ್ಲಿ ಒಳಪಡ್ತಕ್ಕಂಥ ಈ ಒಂದು ಪೌರ ಕಾರ್ಮಿಕರ ಸ್ಥಿತಿಗತಿಗಳನ್ನು ಕಳೆದ ಒಂದು 7-8 ವರ್ಷಗಳಿಂದ ಗಮನಿಸುವಾಗ ಏನಾದರೂ ಒಂದು ಸ್ವಲ್ಪನಾದರೂ ವ್ಯತ್ಯಾಸ ಅಥವಾ ಒಂದು ಸ್ವಲ್ಪನಾದರೂ ಅಭಿವೃದ್ಧಿಯತ್ತ ಅವರು ಸಾಕ್ತಾರೆ, ಆ ಬಗ್ಗೆ ಒಂದು ಚೂರು ಸರ್ಕಾರ ಗಮನ ಕೊಡ್ತಾ ಇದೆ ಅಂತ ಅನಿಸಿದ್ದು ನಿಮ್ಗೇನಾದರೂ ಇತ್ತ? ನಿಮ್ಮ ಸಮಸ್ಯೆಗಳು ನಿಮ್ಮ ಬೇಡಿಕೆ ವಿಚಾರಕ್ಕೆ ಬರೋಣ. ಈಗ ಸರ್ ತಾವು ಹೇಳಿದಾಗೆ ಇತ್ತೀಚಿನ ಒಂದು ಈ ಸರ್ಕಾರ ಬಂದಂತರ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ನಮಗೆ ತಿಳಿದ ಮಟ್ಟಿಗೆ. ಯಾಕಂದ್ರೆ ಇವಾಗ ಒಂದು ಸ್ವಾಭಿಮಾನದ ಬದುಕು ನಮಗೆ ಸಿಗ್ತದೆ ಎಂಬ ಭರವಸೆಯಲ್ಲಿ ಇದ್ದೇವೆ ನಾವು. ಯಾಕಂದ್ರೆ ಈಗ ಕನಿಷ್ಠ ವೇತನ ಜಾರಿ ಮಾಡಿದ್ರು ಈ ಸರ್ಕಾರ, ಅದು ನಾವು ಅದನ್ನು ಸ್ವಾಗತಿಸ್ತೇವೆ. ಯಾಕಂದ್ರೆ ಕನಿಷ್ಠ ವೇತನ ಈ ತನಕ ಯಾರು ಸಹ ಮಾಡಲಿಲ್ಲ. ಯಾಕಂದ್ರೆ ಬಹಳ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಿದ್ರು ಪೌರ ಕಾರ್ಮಿಕರು. ಹಾಗಿರುವಾಗ ಸ್ವಲ್ಪ ಕನಿಷ್ಠ ವೇತನ ಜಾರಿ ಮಾಡಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಮತ್ತು ಕೆಲವೊಂದು ಯೋಜನೆಗಳು ಈಗ ಪ್ರಗತಿಯಲ್ಲಿದೆ, ಅದು ನಮ್ಮ ಕೈ ಸೇರಲಿಲ್ಲ. ಮತ್ತು ಒಂದು ಕರೆ ಇದೆ, ಮಾತನಾಡಿಸಿ ಮುಂದುವರಿಸೋಣ. ಹಲೋ ನಮಸ್ತೆ. ಹೇಳಿ ಅನುಪಮ ಅವರೇ. ಸರ್, ನಮ್ಮ ತಂದೆ ಅವರು ಅರಣ್ಯ ಇಲಾಖೆಯಲ್ಲಿ ಒಂದು ಸಾಕಷ್ಟು ವರ್ಷಗಳಿಂದ ಅವರು ದಿನಗೂಲಿ ನೌಕರರ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಪರ್ಮನೆಂಟ್ ಮಾಡೋದಾಗ್ಲಿ ಯಾವ್ದೇ ರೀತಿ ಸೌಲಭ್ಯಗಳು ಕೂಡ ಅವ್ರಿಗೆ ಆಗ್ತಾ ಇಲ್ಲ ಸರ್. ಸ್ಟ್ರೈಕ್ ಮಾಡಿದ್ರು ಅದ್ ಮಾಡಿದ್ರು ಎಷ್ಟೇ ಮಾಡಿ ಬಂದ್ರು ಕೂಡ ಅದ್ರಿಂದ ಏನು ಪ್ರಯೋಜನ ಇಲ್ಲ. 2 ದಿನ ಹೋಗ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಮತ್ತೆ ತಿರ್ಗಾ ವಾಪಸ್ ಬರ್ತಾರೆ. ಅವರೊಂದು ಸಾಮಾನ್ಯ ಒಂದು ಆಶ್ವಾಸನೆ ಕೂಡ ಸಿಗ್ತಾರೆ ಬಿಟ್ಟೆ ಅಂದ್ರೆ ಏನನ್ನು ಕೂಡ ಅವರು ಏನು ಫೆಸಿಲಿಟೀಸ್ ಕೊಟ್ಟಿಲ್ಲ. ಅಟ್ಲೀಸ್ಟ್ ಅವ್ರು ರಿಟೈರ್ಡ್ ಆದ ಕಾಲಕ್ಕೆ ಒಂದು ಪೆನ್ಷನ್ ಬರೋ ವ್ಯವಸ್ಥೆ ಕೂಡ ಇವರಿಗಿಲ್ಲ ಸರ್. ಸಾಮಾನ್ಯವಾಗಿ ಏನಂದ್ರೆ 10-12,000 ಒಂದು ಸಂಬಳ ಒಂದು ಬಿಟ್ರೆ ಯಾವ್ದೇ ರೀತಿ ಫೆಸಿಲಿಟಿ ಕೂಡ ಇವರಿಗೆ ಇಲ್ಲ. ಹೀಗೆ ಆದ್ರೆ ಸರ್, ಇದು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಕೆಲಸ ಮಾಡಿದವರಿಗೆ ಏನು ವ್ಯವಸ್ಥೆ, ಏನು ಮುಂದೆ ಏನು ಅವ್ರು ಫ್ಯೂಚರ್ಗೋಸ್ಕರ ಮಕ್ಕಳನ್ನ ಓದಿಸ್ಬೇಕು, ಅದಕ್ಕೆಲ್ಲ ಯಾವ್ದೇ ರೀತಿ ಅನುಕೂಲಗಳು ಇಲ್ಲ ಸರ್. ಖಂಡಿತ, ಪೌರ ಕಾರ್ಮಿಕರು ಕೂಡ ಇದೇ ವಿಚಾರವಾಗಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತಾವು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಕುರಿತಂತೆ ತಾವು ಮಾತನಾಡ್ತಾ ಇದ್ದೀರಿ ರೈಟ್. ಈಗ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಕೆಲವು ಅಭದ್ರತೆಗಳು ಕಾಣಿಸ್ತಾ ಇದೆ ಅನ್ನೋದನ್ನ ನಿಮ್ಮ ಮಾತುಗಳನ್ನ ಗಮನಿಸಿದ್ರೆ ಗೊತ್ತಾಗ್ತದೆ ಅನುಪಮ ಅವರೇ. ಬಟ್ ಈ ಬಗ್ಗೆ ಸಂಘಟಿತ ಹೋರಾಟವು ಕೂಡ ಅಷ್ಟೇ ಅಗತ್ಯ ಇದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈಗ ಪೌರ ಕಾರ್ಮಿಕರು ಹೋರಾಟವನ್ನು ಮಾಡ್ತಾ ಇದ್ರೆ, ಹಾಗೆ ನಿಮ್ಮ ತಂದೆಯವರ ಉದ್ಯೋಗದಾಗೆ ಅವರ ಸಹಚರರು ಅವರ ಮಿತ್ರ ಬಾಂಧವರು ಎಷ್ಟರ ಮಟ್ಟಿಗೆ ಸಹಕಾರ ಕೊಟ್ಟು ಆ ಬಗ್ಗೆ ಒತ್ತಡವನ್ನು ತರ್ತಾರೆ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ ಅನುಪಮ ಅವರೇ. ಯಾಕಂದ್ರೆ ಇವತ್ತಿನ ಸರ್ಕಾರ ತಾಯಿ ಎಳದೆ ಮಗುವನ್ನ ಮಗುವಳದೆ ತಾಯಿ ಗಮನಿಸೋದಿಲ್ಲ ಅನ್ನುವ ಹಾಗೆ ಎಲ್ಲದಕ್ಕೂ ಪ್ರತಿಭಟನೆಯನ್ನ ಮುಂದಿಡುತ್ತೆ. ಅದೇ ಸರ್ಕಾರದ ಬೇಡಿಕೆ ಅನ್ನುವ ಹಾಗೆಯೇ ಆಗಿದೆ. ನೀವೇನಾದ್ರೂ ಕೇಳಬೇಕಾದ್ರೆ ಸಾಧಾರಣ ಬಂದ್ರೆ ನಾವು ಏನು ಕೊಡೋದಿಲ್ಲ ಅನ್ನೋ ಮಟ್ಟಕ್ಕೆ ಪರಿಸ್ಥಿತಿ ಬಂದಿದೆ ಅನ್ನುವ ಹಾಗೆ ಚರ್ಚೆಗಳಿವೆ ಈಗ. ಇವತ್ತು ನಿನ್ನೆ ಸಮಸ್ಯೆ ಅಲ್ಲ ಸರ್, ಎಷ್ಟು ವರ್ಷಗಳಿಂದ ಇದು ಹೀಗೆ ನಡೀತಾ ಇದೆ. ಯಾವ್ದೇ ರೀತಿ ಏನು ಇದೆ ಇಲ್ವಾ, ಅಂಚೆನೆ ಇಲ್ವಾ ಅಂದ್ರೆ ಅಟ್ಲೀಸ್ಟ್ ರಿಟೈರ್ಡ್ ಆದ್ಮೇಲೆ ಒಂದು ಪೆನ್ಷನ್ ಕೂಡ ಇಲ್ಲ ಅಂದ್ಮೇಲೆ ಸಂಬಳ ಕೂಡ ಅಷ್ಟೇ ಸರ್, 10-12,000 ಸಂಬಳ ಈಗಿನ ಜನರೇಷನ್ ಏನು ಏನಕ್ಕೆ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಖಂಡಿತ, ಈ ಬಗ್ಗೆ ಮುಂದೇನಾದ್ರೂ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಅನುಪಮ ಅವರೇ. ಅವರಿಗೆ ನೆಕ್ಸ್ಟ್ ಇವಾಗೆಲ್ಲ ಇವ್ರಿಗೆಲ್ಲ ಫಸ್ಟ್ ಮೊದಲೆಲ್ಲ ಸೇರ್ತಾರಲ್ಲ ರಿಟೈರ್ಡ್ ಆದ್ಮೇಲೆ ಫಸ್ಟ್ ಒಂದು 5,000-6,000 ಜನ ಇದ್ದಾಗ ಅವ್ರೆಲ್ಲ ಫೆಸಿಲಿಟೀಸ್ ಕೊಟ್ರೆ ಕೆಲಸ ಮಾಡಿದವರಿಗೆ ಏನ್ ಬೆಲೆ ಸಿಗುತ್ತೆ? ಸರ್ಕಾರಕ್ಕೋಸ್ಕರನೇ ದುಡ್ದವರಿಗೆ ಏನ್ ಸಿಗುತ್ತೆ ಬೆಲೆ? ಎಸ್, ಖಂಡಿತ, ಈ ಒಂದು ಬೇಡಿಕೆಯನ್ನು ಕೂಡ ಈ ಮೂಲಕ ತಾವು ಮನವಿ ಇಟ್ಟಿದ್ದೀರಿ. ಈ ಬಗ್ಗೆ ಏನಾದರೂ ಸಾರ್ವತ್ರಿಕವಾಗಿಯೂ ಕೂಡ ಗಮನಿಸುವಂತ ಪ್ರಯತ್ನಗಳಾಗುತ್ತಾ ನಾವು ಕಾದ್ ನೋಡಬೇಕಾಗಿದೆ ಅನುಪಮ ಅವರು. ಧನ್ಯವಾದಗಳು ತಮಗೆ. ಓಕೆ ಓಕೆ, ನಮಸ್ತೆ. ಖಂಡಿತ, ಅವರು ಕೂಡ ಕರೆ ಮಾಡಿ ಈ ಅಭದ್ರತೆಗಳು ಯಾವ ರೀತಿ ಕಾಣ್ತಾ ಇದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತಕ್ಕಂಥದ್ದು ಹೇಳ್ತಾರೆ. ಹೇಳಿ, ತಾವು ಮುಂದುವರಿಸಿ. ಅದೇ ಬಹುಶಃ ಮೇಡಮ್ ಅವರು ಹೇಳಿದ ಪ್ರಕಾರ ಅದು ಅಲ್ಲಿ ಒಂದು ಸಂಘಟನೆ ಬೇಕು ಮೇನ್ ಆಗಿ. ಯಾಕಂದ್ರೆ ಈ ಸಂಘಟನೆ ಇಲ್ಲದ್ರೆ ಅದು ಖಂಡಿತವಾಗಿ ನೀವು ಹೇಳಿದ್ರೆ ತಾವು ಹೇಳಿದ್ರೆ ಅದೇ ಮಗು ಅಲ್ಲದೆ ಯಾರು ಸಹ ಅದು ಹಾಲು ಉಣಿಸುವಂತ ಕೆಲಸ ಮಾಡೋದಿಲ್ಲ ತಾಯಿ ಕೂಡ. ಹಾಗಿರುವಾಗ ಇವತ್ತು ನಮಗೆ ಹಸಿವಾಗಿದೆ ಎಂಬ
ಇದ್ರೆ ಅದನ್ನ ನಾವು ತಿಳಿಸುವಂತ ಕಾರ್ಯ ಸಹ ನಡೆಯಬೇಕು. ಇವತ್ತು ನಮ್ದು ರಾಜ್ಯ ಮಟ್ಟ ಸಂಘಟನೆ ಇದೆ, ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಗಳಿವೆ, ಅಲ್ಲಿ ಇಡೀ ರಾಜ್ಯದಲ್ಲಿ 40,000 ಮಂದಿ ಪೌರಕಾರ್ಮಿಕರಿದ್ದಾರೆ. ಹಾಗಿರುವಾಗ ನಾವು ಏಕಕಾಲದಲ್ಲಿ ಪ್ರತಿಭಟನೆ ಮಾಡಿದ್ರೆ ಅದು ಖಂಡಿತವಾಗಿ ಅಲ್ಲಿ ಪರಿಣಾಮ ಬೀಳ್ತದೆ. ಹಾಗೆ ನಮ್ದು ರಾಜ್ಯ ಸಂಘಟನೆ ಉದ್ದೇಶ ಕೂಡ ಅದೇ. ಯಾಕಂದ್ರೆ ಇವತ್ತು ನಾವು ಸಾಂಕೇತಿಕ ಮಾಡಬಹುದು, ಜೂನ್ 12 ನಾವು ಎಲ್ಲ ಕೆಲಸ ಸ್ಥಗಿತ ಮಾಡಿ ಇಡೀ ರಾಜ್ಯವ್ಯಾಪಿ ನಿಲ್ಲಿಸ್ತೇವೆ ಕೆಲಸವನ್ನು. ಆಗುವಾಗ ಅದು ಖಂಡಿತವಾಗಿ ಅದರ ಎಫೆಕ್ಟ್ ಬೀಳ್ತದೆ. ಯಾಕಂದ್ರೆ ಆ ವಿಚಾರಕ್ಕೆ ನಾವು ಬರೋಣ. ಈಗ ತಾವು ಆಗ ಈ ಸರ್ಕಾರದ ಪೌರ ಕಾರ್ಮಿಕರಿಗೆ ಒಂದಷ್ಟು ವಿಶೇಷವಾಗಿ ಏನು ಅನುಕೂಲತೆಗಳನ್ನು ಮಾಡಿಕೊಳ್ತಾ ಇದೆ ಅನ್ನೋ ಬಗ್ಗೆ ಹೇಳ್ತಾ ಇದ್ರಿ, ಕನಿಷ್ಠ ವೇತನದ ಬಗ್ಗೆ ಹೇಳ್ತಾ ಇದ್ರಿ, ಹಾಗೆ ಇತ್ತೀಚಿನ ಕಳೆದ ಬಜೆಟ್ ನಲ್ಲಿ ಪೌರ ಕಾರ್ಮಿಕರ ಕುರಿತಂತೆ ಏನಾದರೂ ಪ್ರಸ್ತಾಪವಿದ್ದದ್ದನ್ನು ಗಮನಿಸಿ? ಹೌದು ಸರ್, ಹೌದು, ಬಜೆಟ್ ನಲ್ಲಿ ಸಹ ಇರಬಹುದು. ಈಗ ಪ್ರತ್ಯೇಕವಾಗಿ ಈಗ ಪೌರ ಕಾರ್ಮಿಕರು ನಿಧಿಯನ್ನು ಘೋಷಣೆ ಮಾಡಿದರೆ ಅದಕ್ಕೆ ಆದ ಒಂದು ನಮ್ದು ಸಫಾಯಿ ಕರ್ಮಚಾರಿ ಆಯೋಗ ಸಹ ಇದೆ, ಅದಕ್ಕೆ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ. ಅದರ ಮೂಲಕ ಇದು ಡೆವಲಪ್ಮೆಂಟ್ ಮಾಡ್ಬೇಕಂತ ಅದು ಸಹ ತುಂಬಾ ಸಕ್ರಿಯವಾಗಿದೆ. ಅದೇ ಮೊದಲು ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣರು ಪ್ರೆಸಿಡೆಂಟ್ ಆಗಿದ್ರು, ಇವಾಗ ವೆಂಕಟೇಶ್ ಅಂತ ಇದ್ದಾರೆ, ಬೇಲೂರು ವೆಂಕಟೇಶ್ ಅಂತ, ಅವರು ಸಹ ಪ್ರೆಸಿಡೆಂಟ್ ಆಗಿದ್ದಾರೆ, ಅವರು ಸಹ ನಮ್ಮವರೇ ಆಗಿರೋ ಅವ್ರ ಮುಖಾಂತರ ಕೆಲವೆಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಬಹುಶಃ ಇದು ಸರ್ಕಾರದ ಕಾರ್ಯಗಳೆಲ್ಲ ಆಮೆಗತ್ತಿಲ್ಲಿ ಸಾಗುವಂತ ತಮಗೆ ಅದು ತಿಳಿದಿರಬಹುದು. ಅದೇ ಪ್ರಕಾರ ಅದು ನಮಗೆ ಕೈ ಸೇರುವಾಗ ಸ್ವಲ್ಪ ಲೇಟ್ ಆಗ್ತದೆ. ಯಾಕಂದ್ರೆ ಈಗ ಜನರಿಗೆ ಫಲಿತಾಂಶ ಬೇಗ ಬೇಕು. ಹಾಗಿರುವಾಗ ಇವಾಗ ಫಲಿತಾಂಶಕ್ಕಾಗಿ ನಾವು ಕಾಯ್ತಿದ್ದೇವೆ, ಅದು ಅಲ್ಲಿಂದ ಇಲ್ಲಿ ತನಕ ಬರುವಾಗ ಅದು ಕಾಲಾವಕಾಶ ಮೀರಿರ್ತದೆ ಅಥವಾ ಏನೋ ಒಂದು ಸಮಸ್ಯೆ ಆಗಿರ್ತದೆ, ಅದಕ್ಕೆ ಅಡೆತಡೆಗಳು ಇರಬಹುದು, ಅದನ್ನು ಸಹ ಎಲ್ಲ ಹೋಗಲಾಡಿಸಬೇಕಂತ ನಮ್ಮ ಉದ್ದೇಶ ಇದೆ. ನಾವು ಸಂಘಟನೆ ಅದಕ್ಕೆ ಅದರ ಬಗ್ಗೆ ನಿರಂತರವಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಯಾಕಂದ್ರೆ ಪೌರ ಕಾರ್ಮಿಕ ಏನು ಹಕ್ಕುಂಟು ಅದನ್ನು ತೆಗೆದುಕೊಳ್ಳುವಲ್ಲಿ ನಾವು ಸಹ ಮುತುವರ್ಜಿ ವಹಿಸಬೇಕು, ಅದನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಜಿಲ್ಲೆಯಲ್ಲಿ ಬಹುಶಃ ಇವತ್ತಿನ ಆಡಳಿತ ಇರಬಹುದು, ನಗರ ಪಾಲಿಕೆಯಲ್ಲಿ ಅವರು ಸಹ ತುಂಬಾ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಮೇಯರ್ ಇರಬಹುದು, ಮೇಯರ್ ಸಹ ತುಂಬಾ ಆಕ್ಟಿವ್ ಮೇಯರ್ ಅವರು, ಅವ್ರು ನಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ. ನಾವು ಮೊನ್ನೆ ನಾನು ಮನವಿ ಮಾಡಿದೆ, ಮೇಡಮ್ ಅವರು ನಾವು ಇವತ್ತು ಒಂದು ದಿವಸದ ಸಾಂಕೇತಿಕ ಧರಣಿ ಮಾಡ್ತಾ ಇದ್ದೇವೆ, ದೈನಂದಿನ ಕೆಲಸ ಮುಗಿಸ್ತಾರೆ ಕಾರ್ಮಿಕ, ಆನಂತರ ನಾವು ಧರಣಿ ಕೊಡ್ತೇವೆ. ಅದಕ್ಕೆ ಹೇಳಿದ್ರೆ ನಮ್ಮ ಸಹಕಾರ ಇದೆ, ಯಾಕಂದ್ರೆ ನಿಮ್ಮ ನ್ಯಾಯಯುತ ಬೇಡಿಕೆ ನಮ್ಮ ಸಹಕಾರ ಇದೆ, ಮತ್ತು ನೋಡಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಿ ಅಂತ ಅವರು ಸಹ ಭರವಸೆ ಕೊಟ್ಟರು. ಅದೇ ರೀತಿ ಆಯುಕ್ತರು ಸಹ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಯಾಕೆ ಅವ್ರು ಸಹ ಹೇಳಿದ್ದಾರೆ ನಿಮಗೆ ಎಲ್ಲ ನಾವು ಯೋಜನೆ ಕೊಡ್ತಿದ್ದೇವೆ, ಯಾಕೆ ನೀವು ಪ್ರತಿಭಟನೆ ಮಾಡ್ತೀರಾ ಅಂತ ಕೇಳಿದ್ರೆ, ಅದಕ್ಕೆ ನಾನು ಹೇಳಿದೆ ನೋಡಿ ಸರ್, ನಮ್ದು ಪ್ರತಿಭಟನೆ ಮಾಡುವಂಥದ್ದು ರಾಜ್ಯ ಸಂಘಟನೆ ಕರೆಗೊಟ್ಟಿದ್ದೆ ಒಂದು ಕಡೆಯಿಂದ, ಮತ್ತೊಂದು ಕಡೆ ಇಲ್ಲಿ ಕೆಲವು ಡಿಮಾಂಡ್ಸ್ ಇದೆ, ಅದು ನಿಮ್ಮ ಕೈಯಿಂದ ಆಗುವಂಥದ್ದಲ್ಲ. ಯಾಕಂದ್ರೆ ಇಲ್ಲಿ ನಗರ ಪಾಲಿಕೆ ವ್ಯಾಪ್ತಿ ಮೀರಿ ಬಿಡ್ತದ್ದು, ಕಾಯಂ ಮಾಡುವಂಥದ್ದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಆಗಿರುವ ಅದನ್ನು ನಗರ ಪಾಲಿಕೆಯಲ್ಲಿ ನಾವು ನೀವು ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಅಧಿಕಾರ ಇಲ್ಲ, ರೈಟ್? ಆಗಿರುವಾಗ ನಾವು ಅದನ್ನು ಸರ್ಕಾರ ಮುಂದೆ ತರಬೇಕಾದ್ರೆ ನಾವು ಅನಿವಾರ್ಯವಾಗಿ ಕೆಲಸ ಸ್ಟಾಪ್ ಮಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು ಸಾಮಾನ್ಯ, ರೈಟ್ ಸರ್? ಒಂದು ಕರೆ ಇದೆ, ಮುಂದುವರಿಸೋಣ. ನಮಸ್ತೆ ಸುಮಂಗಲ ಅವರೇ, ಮಾತಾಡಬಹುದಾ? ಖಂಡಿತ ಖಂಡಿತ ಮಾತನಾಡಿ. ಹಲೋ ಸರ್. ಹಲೋ ಹೇಳಿ ಸುಮಂಗಲ ಅವರೇ. ಸರ್, ನಾವು ಮನೆಯವರು ದಿನಗೂಲಿ ನೊಮ್ಮೆ ಡಿ ದರ್ಜೆ ನೌಕರದಾರ್ತಾರ ಅವರು. ಓಕೆ. 25-26 ವರ್ಷ ಸರ್ವಿಸ್ ಆಗಿದೆ. ಓಕೆ. ನಮಗೇನು ಬೆನಿಫಿಟ್ ಕೊಟ್ಟಿಲ್ಲ, ಕಾಯಂ ಮಾಡ್ತವೆ ಎಂದು ನಮಗೇನು ಬೆನಿಫಿಟ್ ಕೊಟ್ಟಿಲ್ಲ. ಓಕೆ. ನಮಗೆ ಎಷ್ಟು ಪ್ರಾಬ್ಲಮ್ ಅಂದ್ರೆ, ಇವಾಗ ಅವ್ರು ನಾವು ಮಾಡ್ತೀವಿ ಅಂತ ನಮ್ಮನ್ನ ಕನಸಿನಲ್ಲೇ ನಮ್ಮನ್ನ ಮುಂದೆ ಹುಡ್ಬಿಟ್ರು ಅವರು. ನಾವು ಇತ್ಲಾಗ ನಾವು ಏನು ನಮಗೆ ಬೇರೆ ಕಡೆ ಹೋಗಕ್ಕೂ ಆಗ್ಲಿಲ್ಲ. ಇವಾಗ ಹೋಗ್ಬೇಕು ಅಂದ್ರೆ ವಯಸ್ಸಾಗಿ ಹೋಗ್ತು. ಈ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಾನೆ ನಮ್ಗೇನು ತೋರಿಸ್ತಾ ಇಲ್ಲ, ನಮಗೇನ್ ಒಂದು ಬೆನಿಫಿಟ್ ಕೊಟ್ಟಿಲ್ಲ ಅವರು. ಈ ಮಕ್ಳಿಗೆ ಒಂದು ನಾವ್ ಎಷ್ಟು ಹೋರಾಡ್ತಿದ್ದೇವೆ ಅಂದ್ರೆ, ದಿನಗೂಲಿ ನೌಕರದಾರರು ಮಕ್ಳಿಗೆ ಒಂದು ಎಜುಕೇಶನ್ ಮಾಡಕ್ ಆಗ್ತಾ ಇಲ್ಲ, ನಮಗೆ ಹೊಟ್ಟೆ ತುಂಬಾ ಊಟಕ್ಕೂ ಸಹಿತ ಇಲ್ಲ ಸರ್. ನಮಗೆ ಅಷ್ಟು ಒಂಥರ ಕೇಳಿದ ಇದು ದೌರ್ಜನ್ಯ ಆಗ್ಬಿಟ್ಟಿದೆ. ಅಂದ್ರೆ ಇವತ್ತು ಒಂದು ನೇಮಕಾತಿ ಕಾಯಮಾತಿಗೊಳಿಸೋದ್ರಿಂದ ಒಂದಷ್ಟು ಪರಿಹಾರ ಸಿಗಬಹುದು, ಒಂದಷ್ಟು ನಿರೀಕ್ಷೆ ಇತ್ತು. ಎಷ್ಟು ಕೊಟ್ಟಿದ್ದಾರೆ ಸರ್ ಅವ್ರು ಕೊಟ್ಟಿರೋದು ಎಲ್ಲರ ಒಂದು, ಈಗ ನಮಗೆ ಅಂದ್ರೆ ಜಾಸ್ತಿ ಅಂದ್ರೆ 75-80 ಸಾವಿರ ಸಿಕ್ಕಿರ್ಬೋದು ಸರ್ ನಮಗೆ. ಇವರಿಗೆ ಅದು ಎಷ್ಟು ಸರ್, ಎಷ್ಟನೇ ಇಸಿಂದ ನಮಗೆ ಇದು ಕೊಟ್ಟಿದ್ದಾರೆ ಹೇಳಿ ಸರ್. ಈ ನಮ್ಕಿಂತ ಇವ್ರು PCCF ಇದ್ರ ಮೇಲೆ ತಗೊಂಡಿರೋರಿಗೆ ಅವ್ರಿಗೆ ಪಾಪ 25 ವರ್ಷ ನಾವು ಸಾಲ ನಾಶ ಮಾಡ್ಕೊಂಡಿರ್ತೀವಿ ಸರ್. 3 ತಿಂಗಳು ನಮಗೆ 4 ತಿಂಗಳ ತನಕ ಸಂಬಳನೇ ಇರಲ್ಲ. ನಮಗೆ ಸಂಬಳ ಇರತ್ತ ಅಷ್ಟುದ್ದ ಸಾಲನ ಮಾಡಿರ್ತದೆ. ಬಾಡಿಗೆ ಹೆಂಗ್ ಕಟ್ಬೇಕು, ರೇಷನ್ ಹೆಂಗ್ ತಗೋಬೇಕು, ಮಕ್ಕಳದ ಎಜುಕೇಶನ್ ಹೆಂಗ್ ಮಾಡಿಸ್ಬೇಕು ಸರ್. ಈ ನಮ್ನೆ ನಮ್ಮನ್ ಗೋಲ್ ಹಾಕೊಂಡ್ಬಿಟ್ಟಿದೆ, ತಗೋಣ ಮುಂದೆ ಹೇಳಿಲ್ಲ. ಇಲ್ಲ ಇನ್ನು ಬೇಸ್ತೆಯರನ್ನ ಮಾಡ್ಬಿಟ್ರು ಕಾಯಂ ಬಂಗಾರಪ್ಪರ ಪಿರಿಯಡ್ ಅಲ್ಲಿ. ನಮಗೆ ಮಾಡ್ತೇವೆ 10 ವರ್ಷ ಆದ್ಮೇಲೆ ಮಾಡ್ತೇವೆ ದಬ್ಕೊಂಡ್ ಬಂದ್ಬಿಟ್ ಸರ್. ನಿಜವಾಗ್ಲು ದಿನಗೂಲಿ ನೌಕರದಾರ್ ಹೋರಾಡ್ತದಾರಂದ್ರೆ ನಾವು ಕಣ್ ಮುಂದೆ ನೋಡ್ತಿದ್ದೇವೆ ಹೋರಾಡ್ತಾರ ಅಂದ್ರೆ ಎಷ್ಟು ಹೋರಾಡ. ಅದ್ ಕೀಳರ್ಮೆ ಸರ್, ಒಂದ್ ಆಫೀಸ್ ಹೋದ್ರು ಅದೇ ದೌರ್ಜನ್ಯ. ನಮಗೆ ಬದುಕಾಕೂ ಆಗ್ತಾ ಇಲ್ಲ, ಸಾಯಕ್ಕೂ ಆಗ್ತಾ ಇಲ್ಲ ಸರ್. ಅಷ್ಟು ಹಿಂಸೆ ಆಗ್ಬಿಟ್ಟಿದೆ. ಏನು ಜಗದೀಶ್ ಶೆಟ್ಟರ್ ಒಂಥರ ಆಶ್ವಾಸನೆ ಕೊಟ್ರು, ಇದು ಒಂದ್ ಸ್ವಲ್ಪ ಇದು ಒಂದು
ಅದ್ರ ಪ್ರಕಾರ ಆದ್ರೂ ಸಿದ್ದರಾಮ ಮಾಡ್ಲಿಲ್ಲ ಸರ್ ನಮಗೆ. ಒಂದ್ ಏನಾರ ಒಂದ್ ನಾಲ್ಕು ಲಕ್ಷ ಹಿಂಗಾರ ಸಿಕ್ಕಿದ್ರೆ ನಮ್ ಮಕ್ಳಿಗೆ ಎಜುಕೇಶನ್ ನಾವಾರ ಎಲ್ಲಾರ ಬದುಕಬಹುದಾಗಿತ್ತು ಸರ್. ನಾವು ಸ್ವಂತ ಮನೆಗೂ ಹೋಗಕ್ಕಾಗದೆ ಇಲ್ಲೂ ಆಗದೆ ಎಷ್ಟು ನಮಗೆ ಅತಂತ್ರ ಸ್ಥಿತಿಯಲ್ಲಿ ಅಂತರ್ ಪಿಶಾಚಿ ಅಂತಾರಲ್ಲ ಆ ರೀತಿಯಲ್ಲಿ ಹೋರಾಡ್ತಾ ಇದ್ದೇವೆ ಸರ್. ನಾವು ಈ ಬಗ್ಗೆ ಇನ್ನೂ ಕೂಡ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಸರ್ಕಾರಗಳಿಗೆ. ಇಲ್ಲ ಸರ್, ಎಷ್ಟು ಹೋರಾಡ್ತಿದ್ದಾರೆ ಸರ್. ಇನ್ನು ನಮ್ಗೆ ಹೆಂಗಾಗುತ್ತೆ ಸರ್, ಯಾರೋ ಒಂದ್ ಸ್ವಲ್ಪ ಸಂಘ ಕಟ್ಕೊಂತಾರೆ, ಅಲ್ಲೋ 3,000 ಹಾಕಿದ್ವಿ, ಇಲ್ಲ 5,000 ಹಾಕಿದ್ವಿ, ಅಲ್ಲೇನು ಪಾಪ ಅವ್ರ ದುಡ್ಡು ತಗೊಂತಾನೆ ಹೋಗ್ತಾರೆ. ನಾವ್ ಹೆಂಗ್ ಗೊತ್ತ ಸರ್, ಒಂದ್ ತಿಂಗಳ ಸಂಬಳ ಅಲ್ಲೇ ಹೋಗ್ಬಿಡುತ್ತೆ ನಮ್ದು. ಖಂಡಿತ ಖಂಡಿತ, ಏನೋ ಒಂದಷ್ಟು ಸಂಘಟಿತ ಫಲ ಸಿಗುತ್ತೆ ಅಂತ ನಿರೀಕ್ಷೆ. ನಿರೀಕ್ಷೆಗಳೇ ಆಗ್ಬಿಟ್ಟಿದಾವೆ ಸರ್. 26 ವರ್ಷ ನಾವು ನಿರೀಕ್ಷೆ ಇಟ್ಕೊಂಡು ಜೀವನ ಮಾಡಿದೇವೆ ಅಂದ್ರೆ ಹಿಂಸೆ ಸರ್, ಕೆಲವೊಬ್ರು ಸಾಯ್ಬೇಕು ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ಇದ್ರಿಂದ ಬೇಸತ್ತು ಹೋಗಿದೆ ಜೀವನ. ಕರೆಕ್ಟ್ ಕರೆಕ್ಟ್. ಇದ್ರಲ್ಲಿ ಯಾರು ಕ್ರಮನೇ, ಒಂದ್ ರಾಜಕೀಯದವರು ತಗಂತ ಇಲ್ಲ, ಸ್ವಂತ ಇವರು ತಗಂತ ಇಲ್ಲ. ಪಾಪ ಎಲ್ಲೋ ಯಾರೋ ಆಶ್ವಾಸನೆ ಕೊಡ್ತಾರೆ ಅಂದ ತಕ್ಷಣ ಓಡ್ ಹೋಗ್ತಾರೆ ಪಾಪ ಇದ್ ಪದ್ದದ್ದು ಮಕ್ಳು ಮರಿ ಎಲ್ಲ. ಅದ್ರಿಂದ ಕೆಲವೊಬ್ರು ಕುರ್ತ ಕಲಿತಾರೆ ಸರ್, ಅದರಿಂದ ಸಂಸಾರನು ಹಾಳು. ನಮಗೆ ಹೋಗಿ ಮನೇಲಿ ಮಕ್ಕಳು ತೋರ್ಸಕ್ಕಾಗ್ತಾ ಇಲ್ಲ, ಇದು ಇಲ್ಲ ಸರ್ ಸಮಾಜದಲ್ಲಿ ನಾವು ಬದುಕಬೇಕು. ಇದಕ್ಕೊಂದು ಪರಿಹಾರ ಇಲ್ವಾ? ಖಂಡಿತ ಖಂಡಿತ ಖಂಡಿತ. ಮಾಧ್ಯಮದ ಮೂಲಕ ಈ ಪ್ರಶ್ನೆಯನ್ನು ಮತ್ತೊಮ್ಮೆ ತಮ್ಮ ಮೂಲಕ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದೀರಿ, ಧನ್ಯವಾದಗಳು. ನೋಡುವ ಈ ರೀತಿ ಪ್ರಯತ್ನ ಮಾಡ್ಬೇಡ್ರಿ ಸರ್, ಖಂಡಿತ ಇದನ್ ಮಾಡಿ. ಖಂಡಿತ, ನಾವು ಕೂಡ ಗಮನ ತರತಕ್ಕಂತ ಪ್ರಯತ್ನದಲ್ಲಿ ಖಂಡಿತ ಸ್ವಲ್ಪ ಹೋರಾಡಿದ್ರೆ ಸಾಯತ. ಇನ್ನೊಂದ್ 4th ವರ್ಷ ಇದೆ ಸರ್ ಸರ್ವಿಸ್, 4 ವರ್ಷ 3 ವರ್ಷ ಇದೆ ಸರ್ ನಮಗೆ. ನಾವ್ ಏನ್ ಮಾಡೋಣ ಸರ್, ಒಂದು ತಾಯಿ ಏನ್ ಮಾಡ್ಬೇಕು ಸರ್, ನಮಗೆ ಒಂದ್ ಸರ್ವಿಸ್ ಸಿಗ್ತಾ ಇಲ್ಲ. ಕೊಡ್ತೇವೆ ಅಂದ್ರೆ ಎಲ್ಲ ಕೈ ಕೊಟ್ಬಿಟ್ಟಿದ್ದಾರೆ ಸರ್. ಗೌರ್ಮೆಂಟ್ ಕೊಡ್ತೇವೆ ಅಂದ್ರೆ ನೋಡ್ರಿ ಸರ್, ಜಗದೀಶ್ ಶೆಟ್ಟರ್ ಮಾಡ್ತೇವೆ ಅಂದದ್ದು ಅವ್ರು ನೋಡ್ರಿ ಸರ್, ತರಿಸ್ಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ಮಾಡ್ತೇವೆ ಎಂದು ರಾಜ್ಯಪಾಲರಿಂದ ಸೈನ್ ಹಾಕಿ ಅಲ್ಲ ಸಿದ್ದರಾಮ ಬೇರೆ ಇದನ್ ಮೀಟಿಂಗ್ ಕರೆದ್ಬಿಟ್ಟು ಇದನ್ ಮಾಡ್ಬಿಟ್ಟ ಸರ್ ಅದನ್ನ ಮತ್ತು ಕೈಗೆತ್ತಿಕೊಳ್ಳಿಲ್ಲ ಸರ್. ಅವರು ಬೇರೆ ತರ ಹೆಂಗ್ ಗೊತ್ತಾ, ಕಮ್ಮಿ 100% ನೌಕರದಾರಿಗೆ ಇವ್ರು ಗೌರ್ಮೆಂಟ್ ನೌಕರದಾರ ಸಿಕ್ಕ ನಮಗಿಲ್ಲ, ನಮಗೆ ಇದ್ರ ಆಧಾರದ ಮೇಲೆ ನಾವು ತಗೊಂಡಂಗಿಲ್ಲ, ಏನೋ ಸಂಬಳ ತಗೊಂಡಂಗಿಲ್ಲ. ರೇಂಜ್ರು ಇವ್ರ ಮುಖಾಂತರನೇ ಸಂಬಳ ತಗೋಬೇಕು. ಈಗ ನೋಡಿ ಸರ್, 4 ತಿಂಗಳು 3 ತಿಂಗಳು ನಿಂತಿದೆ. ನಾವ್ ಏನ್ ಮಾಡೋಣ ಸರ್, ಹೊಟ್ಟಿಗೆ ಏನ್ ಮಾಡೋಣ, ಬಾಡಿಗೆ ಹೆಂಗ್ ಕಟ್ಟೋಣ, ಮಕ್ಕಳು ಹೆಂಗ್ ಓದಿಸ್, ನಮ್ ಕನಸುಗಳೇ ಕಮ್ಮಿ ಹೋಗಿದ್ದಾವೆ ಸರ್. ತುಂಬಾ ಅನ್ಯಾಯ ಮಾಡ್ತಾ ಇದೆ ಸರ್ ನಮ್ಮ ಗೌರ್ಮೆಂಟ್ ನಮಗೆ. ದಿನಗೂ ನೋಕ ಅವಾಗ ಹೇಳೋಣ ತಗೊಂಡ ನಿಜ, ತಗೊಂಡಿದ್ರೆ ಹೆಂಗೋ ಬರುತ್ತಿದ್ರು. ಒಂದು ಕೂಲಿ ಇದೆ ಸರ್ ಇವತ್ತು 300 ರೂಪಾಯಿ, ನಮಗೆ ಏನ್ ಸಿಗ್ತಾ ಇದೆ? ಖಂಡಿತ ಖಂಡಿತ ಖಂಡಿತ. ಕೂಲಿ ಮಾಡ್ಕೊಂಡ್ ತಿಂದ್ರು ಯಾರ್ದಾರ ಮನೆಯಲ್ಲಿ ಹೊಟ್ಟೆ ಬರೀತದ ಸರ್ ನಮಗೆ, ಅದು ಇಲ್ಲ ಬಿಟ್ಟು ಹೋಗಕ್ಕಾಗ್ತಾ ಇಲ್ಲ ಸರ್. ಈಗೆಲ್ಲ ಏಜ್ ಆಗ್ಬಿಟ್ಟಿದೆ ಎಲ್ಲರಿಗೂ, ಇರೋರೇ ಇಷ್ಟು ಜನ. ಬಂಗಾರಪ್ಪನ ಪಿರಡಲ್ ಮಾಡಿದ್ರು, ಆರ್ಡ್ ಮಾಡ್ಕೊಟ್ಟು ಹೋಗಿದ್ದು, ಈಗ ನಮ್ಗೆ ಸರ್ ಇದು ಹಿಂಸೆ? ಖಂಡಿತ ಖಂಡಿತ ಖಂಡಿತ. ನೋಡಿ ಸರ್, ಏನಾದ್ರು ದಯವಿಟ್ಟು ನಿಮ್ ಹೆಸರು ಹೇಳ್ತಾರೆ, ನಮಗ್ ಬೇಡ ಸರ್, ನಮ್ ಮಕ್ಕಳೇ ಬದುಕಾಕಾರ ಒಂದ್ ಸ್ವಲ್ಪ ಎಜುಕೇಶನ್ಗೆ. ಖಂಡಿತ ಮೇಡಮ್, ಈಗ ಸಾಕಷ್ಟು ಸಂಘಟನೆಗಳು ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಧ್ಯಮದವರು ಸಹಕಾರ ಕೂಡ ಇದೆ, ಈ ಬಗ್ಗೆ ಮತ್ತೆ ಮತ್ತೆ ಗಮನ ತರತಕ್ಕಂತ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು. ಆದ್ರೆ ಸರ್ಕಾರ ನೀವ್ ಹೇಳಿದಾಗೆ ಎಚ್ಚರಿಸಿಕೊಳ್ಬೇಕು ಅಲ್ವಾ? ಧನ್ಯವಾದಗಳು ಮೇಡಮ್ ತಮಗೆ. ಎಸ್ ಸರ್, ಈಗ ನೀವು ಕೂಡ ನೋಡಿದ್ರಿ ಇಲ್ಲಿ ದಿನಗೂಲಿ ನೌಕರರ ತಾಪತ್ರಯ ಯಾವ ಮಟ್ಟಿಗಿದೆ ಅಂತಕ್ಕಂಥದ್ದು. ಇದೆಲ್ಲದರ ನಡುವೆ ಇವತ್ತು ಇವರ ಪ್ರಶ್ನೆ ನೋಡುವಾಗ ಮೋನಪ್ಪನವರಿಗೆ ನಾನು ಒಂದು ಪ್ರಶ್ನೆ ಕೇಳಬೇಕು. ಎಸ್, ನಾನೊಂದು ಪ್ರಶ್ನೆ ಮಾಡ್ತೇನೆ, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮುಂದುವರಿಸೋಣ. ರೈಟ್, ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ನಡುವೆ ಇರತಕ್ಕಂಥ ದಿನಗೂಲಿ ನೌಕರರು ಯಾವ ರೀತಿಯಾದಂಥ ಎದುರಿಸ್ತಾ ಇದ್ದಾರೆ, ಇದು ಕರೆಗಳು ಬರ್ತಾ ಇದೆ, ಗಮನಿಸ್ತಾ ಇದ್ದೀರಿ ನೀವು ಕೂಡ. ಸರ್ಕಾರ ಒಂದು ನೇಮಕಾತಿಯನ್ನು ಕಾಯಂಗೊಳಿಸಿಕೊಳ್ತೇವೆ ಅಂತಕ್ಕಂಥ ನಿರೀಕ್ಷೆಯನ್ನು ಕೊಡ್ತಕ್ಕಂಥದ್ದು, ಆಶ್ವಾಸನೆಗಳನ್ನು ಕೊಡ್ತಕ್ಕಂಥದ್ದು, ಆದರೆ ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ತಮಗೆ ಬೇಕಾದ ಹಾಗೆ ಬದಲಿ ಮಾಡಿಕೊಳ್ತಾ ಹೋಗ್ತಕ್ಕಂಥದ್ದು, ಈ ನಡುವೆ ಒಂದು ನಮ್ಮ ಕೆಲಸ ಕಾರ್ಯಗಳು ಕಾಯಮಾದಿಯಾಗಿ ಒಂದಷ್ಟು ಸೌಲಭ್ಯಗಳು ಸಿಗುತ್ತೆ ಅಂತ ಬಕಪಕ್ಷಿಯಂತೆ ಕಾಯ್ಕೊಂಡು ಕೂತಿರತಕ್ಕಂಥ ಸಾಮಾನ್ಯ ಒಂದು ನೌಕರರು ಯಾವ ರೀತಿಯಾದಂಥ ಸರ್ಕಾರಗಳನ್ನು ನಂಬಿಕೆಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಈ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ, ಒಂದು ಸಣ್ಣ ಬ್ರೇಕ್.
ಮೊದಲಾಗಿ ಒಂದು ಕ್ರಾಸ್ ಚೆಕ್ ಮಾಡಬೇಕು, ಏನು ಪೌರ ಕಾರ್ಮಿಕ ಅದು ಮುಟ್ಟಿದ, ಅವ್ರಿಗೆ ನಿಜವಾಗಿ ಅದು ತಲುಪಿದ, ಅಧಿಕಾರಿಗಳು ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಾರ. ಒಮ್ಮೆ ಅದು ಕ್ರಾಸ್ ಚೆಕ್ ಮಾಡಿದ್ರೆ ಖಂಡಿತವಾಗಿ ಅಂತ ಯೋಜನೆಗಳೆಲ್ಲ ಖಂಡಿತವಾಗಿ ಪೌರಗಳನ್ನು ತಲುಪ್ತದೆ. ನಾವು ಸಂಘಟನಾತ್ಮಕವಾಗಿ ಅದಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ನಾವು ಮಾಡ್ತಿದ್ದೇವೆ. ಯಾಕಂದ್ರೆ ಕೆಲವೆಲ್ಲ ಅಡ್ಮಿನಿಸ್ಟ್ರೇಷನ್ ಒಳಗೆ ಅಂದ್ರೆ ಆಡಳಿತ ಆತ್ಮಕವಾಗಿ ನಾವು ಏನು ಕೈ ಹಾಕ್ಲಿಕ್ಕೆ ಆಗುದಿಲ್ಲ, ಅಲ್ಲ ನಾವು ರಿಕ್ವೆಸ್ಟ್ ಮಾಡಬೇಕು, ನಾವು ಆರ್ಡರ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದು ನಮ್ಮ ವ್ಯಾಪ್ತಿ ಬರುವಂತದ್ದು, ನಾವು ಸಂಘಟನೆ ಇರುವುದು ಅವರಿಗೆ ಹೋರಾಟ ಮಾಡುವಂಥದ್ದು, ನಾವು ಅವರಿಗೆ ಹಕ್ಕು ತೆಗೆದು ಅಂತ ಕೊಡೋ ಕೆಲಸ ಮಾತ್ರ. ಅದು ಬಿಟ್ಟು ನಾವು ಅಲ್ಲಿ ದಬ್ಬಲಿಕೆ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಿಲ್ಲ. ಅದೇ ರೀತಿ ಅಧಿಕಾರಿಗಳು ಅವರೊಂದು ನಮ್ಮನ್ನು ಕೂಡ ಮಾನವೀಯತೆ ದೃಷ್ಟಿಯಲ್ಲಿ ನೋಡಿದ್ರೆ, ಆ ನಿಜವಾಗಿ ಅದು ಪೌರ ಕಾರ್ಮಿಕ ತಲುಪುವಂಥದ್ದು ವಿಷಯ ಅವನ ಖಂಡಿತವಾಗಿ ಅವರಿಗೆ ಕೊಡಬೇಕಂತ ಹೇಳಿದ್ರೆ, ಅವನು ಕೇವಲ ಮನುಷ್ಯರಾಗಿ ಅವರನ್ನು ಟ್ರೀಟ್ ಮಾಡೋದು ಸಾಕು ಸರ್. ಖಂಡಿತವಾಗಿ ಪೌರ ಕಾರ್ಮಿಕ ಸಹ ಒಂದು ಮುಖ್ಯವಾಗಿ ಬರಬಹುದು. ಖಂಡಿತ ರೈಟ್. ಹಾಗೆ ಬಹಳ ಪ್ರಮುಖವಾಗಿ ಮೋರಪ್ಪನವರಿಗೆ ನಾನು ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇವತ್ತು ಆರೋಗ್ಯ ಯೋಜನೆಗಳ ಬಗ್ಗೆ ಇದುವರೆಗೂ ಕೂಡ ಇಬ್ಬರು ಕೂಡ ಸಾಕಷ್ಟು ವಿಚಾರಗಳನ್ನು ಓಪನ್ ಮಾಡಿದ್ವಿ ತೆಗೆದ್ರಿ. ಆರೋಗ್ಯ ಯೋಜನೆಗಳಲ್ಲಿ ಈಗ ಕೆಲವು ವಿಶೇಷವಾದಂಥ ಕಾರ್ಡ್ ಕೊಡ್ತಕ್ಕಂಥದ್ದು ಮತ್ತೊಂದು ಮಗದೊಂದು ಈ ಯೋಜನೆಗಳು ಕೂಡ ಇಲ್ಲಿ ಅಗತ್ಯ ಇರತಕ್ಕಂಥದ್ದು. ಈಗ ದೊಡ್ಡ ದೊಡ್ಡ ಕಾಯಿಲೆ ಬಂದರೆ ಮತ್ತೊಂದು ಮಗದೊಂದು ಈ BPL ಕಾರ್ಡು ಮತ್ತೊಂದು ಮಗದೊಂದು ಇದ್ದವರಿಗೆ ಕೆಲವು ಕಡೆ ಕಾರ್ಡ್ಗಳನ್ನು ಕೊಡ್ತಕ್ಕಂಥದ್ದು, ವಿಶೇಷವಾದ ಸ್ಕೀಮ್ಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿಯ ಸ್ಕೀಮ್ಗಳ ಬಗ್ಗೆ ಏನಾದರೂ ನಿಮಗೆ ಒಂದಷ್ಟು ಸರ್ಕಾರ ಸಹಕಾರ ಕೊಟ್ಟಿದ್ದು? ಈ ಸ್ಕೀಮ್ಗಳ ಬಗ್ಗೆ ಇಷ್ಟು ತನಕ ಏನು ಕೊಡಲಿಲ್ಲ ಸರ್. ಯಾಕೆಂದರೆ ನಮ್ಮ ಬೇಡಿಕೆ ಇದ್ದದ್ದೇ ಇದು, ಆರೋಗ್ಯದ ಒಂದು ಕಾರ್ಡ್ ಕೊಡಬೇಕು, ಹೆಲ್ತ್ ಕಾರ್ಡ್ ಕೊಡಬೇಕು. ನಮ್ಮ ಜನ ಏನಾದರೂ ಒಂದು ನಮಗೆ ಆಗಿರಲಿ, ಒಂದು ಫ್ಯಾಮಿಲಿಗೆ ಬರ್ತದೆ, ಒಂದು ಕ್ಯಾರೆಕ್ಟರ್ ಪವರ್ಫುಲ್ ಆಗಿ ಒಂದು ಒಂದು ಒಬ್ಬನಿಗೆ ಕೆಲಸ ಇದ್ದರೆ ಒಂದು ಫ್ಯಾಮಿಲಿಗೆ ಮೇಂಟೈನ್ ಮಾಡಿಸ್ಲಿಕ್ಕೆ ಬರ್ತದೆ ಆ ಕಾರ್ಡ್ನಲ್ಲಿ. ಅದು ಎಷ್ಟು ಒಂದು 15 ವರ್ಷದ ಬೇಡಿಕೆ. ಅದಂದರೆ ಇವಾಗ ನಾವೊಂದು ಹಿಂದೆ ಅಕ್ಟೋಬರ್ನಲ್ಲಿ ಪೌರಕಾರ್ಮಿಕ ದಿನಾಚರಣೆ ಬರ್ತದೆ. ಕಳೆದ ಸಲ ನಾನೊಂದು ಮನೆ ಮಾಡಿದೆ. ನಾವು ಆ ಸಂದರ್ಭದಲ್ಲಿ ಆರೋಗ್ಯ ಸಮಿತಿ ಅಧ್ಯಕ್ಷರಾದಂಥ ಕವಿತಾ ಸನಿಲ್ ಇವಾಗ ಮೇಯರ್ ಆಗಿದ್ದಾರೆ. ನಾನು ಅವರನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ಸಣ್ಣ ಬ್ರೇಕ್ ತೆಗೆದುಕೊಂಡು ರೈಟ್ ವೀಕ್ಷಕರೇ, ಇಲ್ಲಿ ಬಹಳ ಪ್ರಮುಖವಾಗಿ ಪೌರ ಕಾರ್ಮಿಕರು ಯಾವಾಗಲೂ ಅತಿಥಿಗಳು ಹೇಳುವ ಹಾಗೆ ದಿನನಿತ್ಯವೂ ಕೂಡ ಕಶ್ಮಲದಲ್ಲಿ ಅಥವಾ ಧೂಳಿನಲ್ಲಿ ದಿನನಿತ್ಯವೂ ಕೂಡ ಬೀದಿ ಮಧ್ಯೆ ಒಂದು ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿಕೊಂಡಂಥವ್ರು, ಸಮಾಜವನ್ನು ಸ್ವಚ್ಛವಾಗಿಡುವುದಕ್ಕಾಗಿ ತಮ್ಮ ಆರೋಗ್ಯವನ್ನು ಕೂಡ ಪಣವಾಗಿಟ್ಟು ದುಡಿತಕ್ಕಂಥವ್ರು, ಅಂಥವ್ರಿಗೆ ಸರ್ಕಾರ ಯಾವ ರೀತಿಯಾದಂಥ ಯೋಜನೆಗಳನ್ನು ಕೊಡ್ತಾ ಇದೆ, ಯಾವ ರೀತಿಯಾಗಿ ಅವರ ಆರೋಗ್ಯದ ಸುರಕ್ಷತೆಗಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ, ಈ ಬಗ್ಗೆ ಕೂಡ ಗಮನ ಹರಿಸಬೇಕಾಗಿದೆ. ಮತ್ತು ಅವರ ಇನ್ನಷ್ಟು ಬೇಡಿಕೆಗಳು ಏನೇನಿದೆ ಅದೆಲ್ಲವನ್ನು ಕೂಡ ಗಮನ ಹರಿಸಬೇಕಾಗಿದೆ. ಈಗ ಒಂದು ಸಣ್ಣ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಕರಾವಳಿ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಕರಾವಳಿ ವಿಶೇಷದಲ್ಲಿ ಇವತ್ತು ಪೌರ ಕಾರ್ಮಿಕರ ಪ್ರತಿಭಟನೆ ಈ ಸಂಚಿಕೆಯಡಿ ಕಾರ್ಯಕ್ರಮ ನಡೀತಾ ಇದೆ. ಈ ಸಂಚಿಕೆಯಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಬಹಳ ಮುಖ್ಯವಾಗಿ ಪೌರ ಕಾರ್ಮಿಕರು ಯಾವ ರೀತಿಯಾದಂಥ ತೊಂದರೆ ತೊಡಕುಗಳನ್ನು ಇವತ್ತು ಎದುರಿಸ್ತಾ ಇದ್ದಾರೆ, ಜೊತೆ ಜೊತೆಗೆ ಸರ್ಕಾರ ಅವರ ಕೆಲವು ಬೇಡಿಕೆಗಳಿಗೆ ಸ್ಪಂದನೆಯನ್ನು ಯಾವಾಗ ನೀಡುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಾರೆ. ಜೊತೆಗೆ ಆರೋಗ್ಯದ ಕುರಿತಂತೆ, ಯಾಕೆಂದರೆ ಪೌರ ಕಾರ್ಮಿಕರ ಕೆಲಸಗಳು ಒಂದು ದೊಡ್ಡ ಸವಾಲಿನ ಕೆಲಸಗಳು. ಇವತ್ತು ನಗರ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ತ್ಯಾಜ್ಯ ನಿರ್ವಹಣೆ ಮತ್ತೊಂದು ಮುಗದೊಂದು ಇವೆಲ್ಲವುಗಳನ್ನು ಕೂಡ ಬಹಳ ಪ್ರಮುಖವಾಗಿ ಸವಾಲಾಗಿ ತೆಗೆದುಕೊಂಡು ಕೆಲಸಗಳನ್ನು ಮಾಡ್ತಕ್ಕಂಥ ನೆಲೆಗಟ್ಟಿನಲ್ಲಿ ಸರ್ಕಾರ ಅವರನ್ನು ಸರಿಯಾದ ರೀತಿಯಲ್ಲಿ ಕೇರ್ ತೆಗೆದುಕೊಳ್ಬೇಕಾಗಿದೆ ಅನ್ನೋ ಬಗ್ಗೆ ಕೂಡ ಒಂದು ಒತ್ತಡಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಇವರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಆರಂಭಕ್ಕೆ ಒಂದು ಕರೆ ಇದೆ, ಸ್ವೀಕರಿಸಿ ಮಾತನಾಡೋಣ. ಹಲೋ, ನಮಸ್ತೆ ಸುರೇಶ್ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇವತ್ತು ಒಂದು ಪೌರ ಕಾರ್ಮಿಕರ ದೃಷ್ಟಿಕೋನದಲ್ಲಿ ಸದ್ಯದ ಸಮಾಜದಲ್ಲಿ ಕಾರ್ಮಿಕರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸ್ತೀರಿ ನೀವು? ಸರ್ ಅದು ಈಗ ಪೌರ ಕಾರ್ಮಿಕರು ಆಗ್ಲಿ ಬಿಸಿಗುಳಿ ನೌಕರರಾಗ್ಲಿ ಅವ್ರ ಸ್ಥಿತಿ ಹೇಳೋಂಗಿಲ್ಲ. ಸರ್ ಈಗ ಪ್ರಾಬ್ಲಮ್ ಪೌರ ಕಾರ್ಮಿಕರು ಅಷ್ಟೇನೆ, ಮತ್ತೆ ಇಲ್ಲಿ ಕೆಲವು ಸರ್ಕಾರಿ ಆಫೀಸ್ಗಳಲ್ಲಿ ದಿನಗೂಲಿ ನೌಕರರು ಇದ್ದಾರೆ, ಅವ್ರಿಗೂ ಕೂಡ ಅವ್ರದ್ದು ಪರಿಸ್ಥಿತಿ ಬಹಳ ಪರಿಸ್ಥಿತಿ ಸರ್. ಅದು ಹೇಳ್ಬೇಕು ಅಂದ್ರೆ ಈಗ ಅವ್ರಿಗೆಲ್ಲ ಯಾವ ರೀತಿಯಾದಂತ ಸೌಲಭ್ಯಗಳ ಅಗತ್ಯತೆ ಇದೆ ಅಂತ ಹೇಳ್ತೀರಿ? ಸರ್ ಒಂದ್ ನಿಮಿಷ, ಈಗ ಪೌರ ಕಾರ್ಮಿಕರಿಗೆ ಅಂದ್ರೆ ಈಗ ಕಾಯಂ ಮಾಡ್ತೇನೆ ಅಂತ ಹೇಳಿ ಈಗ ಒಂದು ಮೊನ್ನೆ ಒಂದು ಭರವಸೆ ಕೊಟ್ಟಿದ್ದೆ, ಕೇಳಿದ್ದು ಪೇಪರ್ ಅಲ್ಲಿ ನೋಡಿದ್ದೆ. ಬಟ್ ಈಗ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ ಅಂತ ಹೇಳಿ ಮಾಡ್ಬಿಟ್ಟು ಯಾವ್ದೇ ಬೆನಿಫಿಟ್ ಕೊಡದೆ ನೀನೆ ಒಂದು ಡಿ ದರ್ಜೆ ನೌಕರರಿಗೆ ಏನು ಬೇಸಿಕ್ ಇದೆ ಅದಕ್ಕೆ ಆ ಬೇಸಿಕ್ ಕೊಟ್ಟಿದ್ದಾರೆ. ಬೇಸಿಕ್ ಕೊಟ್ಟ ನಂತರದಲ್ಲಿ ಅವರಿಗೆ ಪೂರ್ಣ ಡಿ ಎ ಕೊಡಬೇಕಾಗಿತ್ತು, ಮತ್ತೆ ಅವರು ಅವ್ರ ಸರ್ವಿಸ್ ಎಲ್ಲಿವರೆಗಿದೆ ಅದನ್ನ ಏನು ಒಂದು ಇನ್ಕ್ರಿಮೆಂಟ್ ಮತ್ತೊಂದು ಮುಂದೊಂದು ಕೊಡಬೇಕಾಗಿತ್ತು. ಅದ್ರ ಜೊತೆಗೆ
ಪೆನ್ಷನ್ ಅಂತ ಹೇಳಿ ಫಿಕ್ಸ್ ಮಾಡಬೇಕಾಗಿತ್ತು. ಅದು ಈ ಜಲ್ದಿ ಸೆಟ್ ಪೀರಿಯಡ್ ಅಲ್ಲಿ ಇದು ಆಗಿರೋದು ಅದು. ಅದನ್ನ ಮತ್ತೆ ಅಧಿನಿಯಮ ಏನ್ ಚೇಂಜ್ ಮಾಡಿ ಎಲ್ಲ 75% ಡಿ ಎ ಕೊಡಿ, ಮತ್ತೆ ಇನ್ನು ಯಾವ್ದು ಬೆನಿಫಿಟ್ ಇಲ್ಲ. ಆಮೇಲೆ ಸರ್ ಇದು ಸರೆಂಡರ್ ಲೀವ್ ಅಂತ ಇದೆ, ಇದು 30 ಡೇಸ್. ಅದು ಇಎಲ್ ಸರೆಂಡರ್ ನಾವು ಮಾಡಿದ್ರೆ ಅದ್ರದ್ದು ಬೆನಿಫಿಟ್ ಕೊಡಬೇಕು. ಇಲ್ಲಿವರೆಗೂ ಕೂಡ 2013 ಇಲ್ಲಿವರೆಗೂ ಕೂಡ ಆ ಬೆನಿಫಿಟ್ ಅನ್ನ ಯಾರಿಗೂ ಕೊಟ್ಟಿಲ್ಲ. ಹೌದಾ ಸರ್? ಕೆಲವೊಂದು ಇಲಾಖೆಗಳಲ್ಲಿ ಕೊಟ್ಟಿದ್ದಾರೆ, ಕೊಟ್ಟರು ಕೂಡ ಅದು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನ ತಗೋಬೇಕಲ್ಲ ಸರ್ ತಾವು. ಖಂಡಿತವಾಗ್ಲೂ ಸರ್, ಈ ಬಗ್ಗೆ ಕೂಡ ಇನ್ನಷ್ಟು ಒತ್ತಾಯವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಧ್ಯಮದವರು ಕೂಡ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು. ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್ ಸರ್, ಹಾಗೆ ಅನಿಲ್ ಕುಮಾರ್ ಅವರೇ, ಬಹಳ ಪ್ರಮುಖವಾಗಿ ಈಗಷ್ಟೇ ಇವರು ದಿನಗೂಲಿ ನೌಕರ ಬಗ್ಗೆ ಕೂಡ ನೀವು ಹೇಳಿದ್ರಿ, ಇದನ್ನು ಗಮನಿಸುವಾಗ ಏನ್ ಅನಿಸ್ತದೆ, ಈ ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೆ ಅಂತಕ್ಕಂಥದ್ದು? ಬಹುಶಃ ಸರ್ ಇದು ದಿನಗೂಲಿದ್ದು ಬಹಳಷ್ಟು ಕಡೆಗಳಿಂದ ಈ ಸಮಸ್ಯೆ ಇದೆ. ಎಲ್ಲ ರಾಜ್ಯವ್ಯಾಪಿ ದಿನಗೂಲಿ ನೌಕರರು ತುಂಬ, ಒಂದು 19,000 ಪೌರ ಕಾರ್ಮಿಕರಿದ್ದಾರೆ ದಿನಗೂಲಿ. ಹಾಗಿರುವಾಗ ನಮ್ಮ ಪ್ರಕಾರ 33,000 ಟೋಟಲ್ ಅಲ್ಲಿ ದಿನಗೂಲಿ ನೌಕರರಿದ್ದಾರೆ ರಾಜ್ಯದಲ್ಲಿ. ಆಗಿರುವಾಗ ರಾಜ್ಯಕ್ಕೆ ಅಂದ್ರೆ ಏಕಾಏಕಿ ಅವ್ರು ಪರ್ಮಿಟ್ ಮಾಡಲ್ಲ, ಯಾಕಂದ್ರೆ ಅವರಿಗೆ ಸಹ ಆರ್ಥಿಕ ಮುಗ್ಗಟ್ಟು ಬೀಳ್ತದೆ ಏಕಾಏಕಿ ಪರ್ಮಿಟ್. ಆಯಾ ಜಿಲ್ಲೆಯಲ್ಲಿ ಆಯಾ ಸಾಮರ್ಥ್ಯ ತಕ್ಕಾಗಿ ಮತ್ತು ಅದಕ್ಕೆ ಎಷ್ಟು ಅಲ್ಲಿ ಅಗತ್ಯತೆ ಇದೆ ಅದನ್ನು ಮಾಡಬಹುದಿತ್ತು ಸರ್ಕಾರ ಈ ಹಿಂದೆನೂ. ಮತ್ತು ಇನ್ನೂ ಸಹ ಕಾಲಾವಕಾಶ ಇದೆ, ಯಾಕಂದ್ರೆ ಇವತ್ತು ದಿನಗೂಲಿ ನೌಕರರ ಅಗತ್ಯತೆ ಇದೆ ಎಲ್ಲ ಇಲಾಖೆಗಳಲ್ಲಿ. ಬಹಳಷ್ಟು ಇಲಾಖೆಗಳಲ್ಲಿ ದಿನಗೂಲಿ ನೌಕರರ ಕೆಲಸ ಈಗಲೂ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಅದು ಅನಿವಾರ್ಯ ಕೂಡ, ಅವ್ರು ಬೇಕೇ, ಯಾಕಂದ್ರೆ ಈಗ ಪ್ರತಿಯೊಬ್ಬರು ಕೆಲಸ ಕೊಡುವಂಥದ್ದು ಕರ್ತವ್ಯ ಸರ್ಕಾರದನ್ನು. ಯಾಕಂದ್ರೆ ಎಲ್ಲ ಆಶ್ವಾಸನೆಗಳು ಇರುವಂತದ್ದು ಅದೇ ಅಲ್ಲ, ಚುನಾವಣೆಗೆ ಪೂರ್ವದಲ್ಲಿ ಹೇಳ್ತಾರೆ ನಾವು ಕೆಲಸ ಕೊಟ್ಟು ಅದು ಮಾಡ್ತಿದ್ವಿ, ಆನಂತರ ಅದು ಮರೆತು ಬಿಡ್ತಾರೆ. ಅದಾಗ್ಬಾರ್ದು, ಯಾಕಂದ್ರೆ ಸ್ವಲ್ಪ ಮಟ್ಟ ಇಲ್ಲಿ ನಮ್ಗೆ ನಿರೀಕ್ಷೆ ಇದೆ ಈ ಸರ್ಕಾರದಲ್ಲಿ ಮಾಡುವವರು ಎಂಬ ಭರವಸೆ ಕೂಡ ಇದೆ. ಯಾಕಂದ್ರೆ ಅಲ್ಲಿ ಬಹಳಷ್ಟು ನಮ್ಮ ನಾಯಕರಿದ್ದಾರೆ ಈಗ ಪ್ರಸ್ತುತ ಅಲ್ಲಿ, ಈ ಕ್ಯಾಬಿನೆಟ್ ದರ್ಜೆನ ಎಲ್ಲ ಮಿನಿಸ್ಟರ್ಗಳೆಲ್ಲ ಸ್ವಲ್ಪ ದಲಿತ ಸಮುದಾಯದವರು ಸಹ ಇದ್ದಾರೆ, ಅವ್ರು ಕೂಡ ನಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿಕೊಂಡು, ಮತ್ತು ಏನು ಸಂಬಂಧಪಟ್ಟ ಜಿಲ್ಲೆಗಳಲ್ಲಿ ಸಹ ಉಸ್ತುವಾರಿ ಸಚಿವರು ಇದ್ದಾರೆ, ಅವರೆಲ್ಲ ಮನವರಿಕೆ ಮಾಡಿ ಅದು ಕೇವಲ ಅವರು ಜಿಲ್ಲೆ ಜಿಲ್ಲೆ ತಿರುಗಿದು ಬಿಟ್ಟು ಇಂಥ ಸಮಸ್ಯೆಗಳನ್ನು ಸಹ ಸ್ವಲ್ಪ ಮನಗಳಿದ್ರೆ ಸಮಸ್ಯೆ ಯಾವಾಗಲೂ ಇತ್ಯರ್ಥ ಆಗ್ತಿತ್ತಲ್ಲ ಸರ್. ಆಗಿರುವಾಗ ನಾವು ಸಹ ಈ ಮಾಧ್ಯಮದ ಮೂಲಕ ಮನವಿ ಮಾಡ್ತೇವೆ, ಯಾಕಂದ್ರೆ ಸಂಬಂಧಪಟ್ಟ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಜಿಲ್ಲಾ ಸಚಿವರುಗಳು, ಸಂಬಂಧಪಟ್ಟ ಇಲಾಖೆ ಸಚಿವರುಗಳು, ಅವರು ಸಹ ಅವ್ರದ್ದು ಜವಾಬ್ದಾರಿಯಾಗಿ ಕೆಲಸ ಮಾಡಿದ್ರೆ ಇಂಥದ್ದೆಲ್ಲ ಸಮಸ್ಯೆ ಇರ್ತಾ ಇರಲಿಲ್ಲ ಈ ರಾಜ್ಯದಲ್ಲಿ. ಅವರವರ ಅವರ ಜವಾಬ್ದಾರಿ ಮರೆತಾಗ ಮಾತ್ರ ನಮಗೆ ಇಂಥ ಅಭಿವೃದ್ಧಿಗಳು ಮಾಡಬೇಕಾಗಿದೆ. ಹೌದೌದು. ಹಾಗೆ ಮೋನಪ್ಪನವರೇ, ಈಗ ಪೌರ ಕಾರ್ಮಿಕರಿಗೆ ಆರೋಗ್ಯದಲ್ಲಿ ಬಹಳ ಪ್ರಮುಖವಾದಂಥ ಸಮಸ್ಯೆ ಆಗ್ತಕ್ಕಂಥದ್ದೇನು, ಮತ್ತು ಅದನ್ನು ಸರ್ಕಾರ ಯಾವ ರೀತಿಯಾಗಿ ಗಮನಿಸ್ತಾ ಇದೆ ನಿಮ್ಮ ಪ್ರಕಾರ? ಈಗ ನಮ್ಮ ಪ್ರಕಾರ ಗಮನಿಸುವಂಥದ್ದೇನು ಇಷ್ಟು ತನಕ ನನ್ನ ಒಂದು ಅನಿಸಿಕೆಯಲ್ಲಿ ಇಲ್ಲ ಸರ್. ಯಾಕೆಂದರೆ ನಾವು ಏನು ಒಂದು ಚಿಕ್ಕ ಸಮಸ್ಯೆ ಆದರೂ ಬೇಡಿ ಲೆಟ್ರ್ ಕೊಟ್ಟು ಮನವಿ ಕೊಟ್ಟು ಕೇಳಬೇಕು ವಿನ, ಸರ್ಕಾರದ ಆದೇಶ ಬಂದರೂ ಸಹ ಆ ಸಂಬಂಧಪಟ್ಟ ಇಲಾಖೆಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆಯಾಗಿದೆ. ಯಾಕೆಂದರೆ ನಾವು ಎಮರ್ಜೆನ್ಸಿ ಆಗಿ ಒಂದು ಆಪರೇಷನ್ ಮಾಡಬೇಕಿದ್ರೆ ನಮ್ಮಲ್ಲಿ ಕೈಯಲ್ಲಿ ಹಣ ಇಲ್ಲ. ಯಾಕೆಂದರೆ ನಾವು ಈಗ ಇದರ ಮುಂಚಿತವಾಗಿ ತಮ್ಮಲ್ಲಿ ಹೇಳಿದಾಗೆ, ಯಾಕೆಂದರೆ ಒಂದು ಹೆಲ್ತ್ ಕಾರ್ಡ್ ಇದ್ದರೆ ನಾ ಆ ಕಾರ್ಡಿನ ಮೂಲಕ ಆದರೂ ಹೋಗಿ ನಮ್ಮ ಒಂದು ಕಷ್ಟ ಕಾರ್ಪಣ್ಯವನ್ನು ಪರಿಹಾರ ಮಾಡಿಸ್ಬೋದು. ಎಸ್, ನಿಮಗೆ ದೊಡ್ಡ ಸಮಸ್ಯೆ ಅಂದರೆ ಏನು ಪೌರ ಕಾರ್ಮಿಕರಿಗೆ? ದೊಡ್ಡ ಸಮಸ್ಯೆ ಅಂದರೆ ನಮಗೆ ಕಣ್ಣಿನ ಸಮಸ್ಯೆ ದೊಡ್ಡದು ವಿಶೇಷವಾಗಿ. ಯಾಕೆಂದರೆ ಕಣ್ಣು ಪ್ರಮುಖವಾಗಿ ಒಂದು ಅಂಗ ಅಂದರೆ ನಮ್ಮಲ್ಲಿ ಏನಕ್ಕೆ, ಯಾಕೆಂದರೆ ನಮ್ಮಲ್ಲಿ ಒಂದು ಅಮಲು ತೆಗೆಯುವಂಥದ್ದವರು ತುಂಬ ಜನ ಇದ್ದಾರೆ. ಯಾಕೆಂದರೆ ಈ ಕೆಲಸ ಮಾಡಬೇಕಿದ್ರೆ ಅವ ಸ್ವಲ್ಪ ಕುಡಿಯಲೇಬೇಕು. ಯಾಕೆಂದರೆ ಅಂಥ ಕೆಲಸ, ಅಂಥ ವಾಸನೆ, ಈ ಡ್ರೈನೇಜ್ನಲ್ಲಿ ಕೆಲಸ ಆಗಿರ್ಬೋದು, ತೋಡಿನ ಕೆಲಸ ಆಗಿರ್ಬೋದು, ಡ್ರೈನೇಜ್ನಲ್ಲಿ ಡ್ರೈನೇಜ್ಗೆ ಒಳಗೆ ಹೋಗುವಂಥದ್ದು ತೋಡಿಗೆ ಬಿಟ್ಟಿರ್ತಾರೆ, ಈಗಲೂ ಬಿಟ್ಟಿರ್ತಾರೆ. ಅದರಲ್ಲಿ ಕೆಲಸ ಮಾಡುವನು ವಾಸನೆ ತಡೆಯೋದಿಲ್ಲ. ಯಾಕೆಂದರೆ ಅವ ಸ್ವಲ್ಪ ಕುಡಿಯ ಕುಡಿತಾನೆ. ಅಂದರೆ ನಮ್ಮಲ್ಲಿ ಗೇಲಿ ಮಾಡೋರು ತುಂಬ ಜನ ಇದ್ದಾರೆ ಆಫೀಸಿನಲ್ಲಿ. ಏನು ಹಣ್ಣ ಕೊಡಕ ಹಾಗೆ ಹೇಗೆ ಅಂತ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಸಹ ಕುಡಿತಾರೆ ಸರ್, ಸೊಮ್ಮೆಯಾಗಿ ಇಂಥ ಬಾರ್ನಲ್ಲಿ ಹೋಗಿ ಕುಡಿತಾರೆ. ನಾವಲ್ಲಿ ಕುಡಿಲಿಕ್ಕೆ ನಮಗೆ ಬರೋದಿಲ್ಲ. ಯಾಕೆ ನಮ್ಮ ಜನ ಕುಡಿಬೇಕಂದ್ರೆ ತೋಡಿನ ಮಧ್ಯದಲ್ಲಿ ಅಂಗಡಿ ಮಧ್ಯದಲ್ಲಿ ಕುಡಿಬೇಕಷ್ಟೇ, ಕೆಲಸಕ್ಕಾಗಿ ಅದು ಕುಡಿದಿದ್ರೆ ನಮ್ಮಲ್ಲಿ ಪರಿಹಾರ ಇಲ್ಲ. ಯಾಕೆಂದ್ರೆ ಅಂತ ವಾಸನೆ ಅಷ್ಟು ಉಂಟು. ಈಗ ಸ್ವಲ್ಪ ಸುಧಾರಿಸಬಹುದು. ಮೊದಲು ನಾನು ನನ್ನ ವಯಸ್ಸಿನಲ್ಲಿ ನೋಡಿದಾಗೆ
ಅದು ಹೇಳಿಕೆ ಬರುತ್ತಿತ್ತು. ಅಂದ್ರೆ ಈಗ ಮಲೇರಿಯಾ ಸೆಕ್ಷನ್ ದಲ್ಲಿ ಹಾಗೆ ಸಾಗಿ ಮೊದಲು ಒಂದು ಮಲೇರಿಯಾ ಎನ್ಎಫ್ಸಿ ನಲ್ಲಿ ಸಿಂಪಡಿಸುವ ಎಣ್ಣೆ ಒಂದು ಬಾಟ್ಲಿ ಅಂದ್ರೆ ಇದು ಒಂದು ಮುಚ್ಚಳ ತೆಗೆದ್ರೆ ಇದು ಒಂದು ಮುಚ್ಚಳದ ಒಂದು ಟ್ಯಾಂಕಿಗೆ ಬರ್ತದೆ. ಆ ಮುಚ್ಚಳ ಎಣ್ಣೆಯನ್ನು ಈಗ ಬಿಟ್ಟರೆ ನೆರಕ್ಕೆ ನಮ್ಮ ಈಗ ನಮ್ಮ ಪೆಟ್ರೋಲ್ ಹೊರಟುಕೊಂಡು ಹೋಗುತ್ತೆ, ನೀರಿನಲ್ಲಿ ಪಸರಿಕೊಂಡು ಹೋಗುತ್ತೆ. ಈಗ ಒಂದು ಎಣ್ಣೆ ತಂದಿದ್ದಾರೆ, ಅದು ಯಾವ್ದು ಪ್ರಯೋಜನ ಇಲ್ಲ. ಈಗ ನಾನು ನೋಡಿದಾಗ ಮಲೇರಿಯಾ ಆ ಟೈಮ್ನಲ್ಲಿ ಮಲೇರಿಯಾನೇ ಇರಲಿಲ್ಲ, ಈಗ ಯಾಕೆ ಮಲೇರಿಯಾ ಡೆಂಗಿ ಎಲ್ಲ ಬಂತು? ಸರಿ ಮಾಡಿದ್ರೆ ಉಪಯೋಗ ಆಗದಂತ ಆಗ್ತಿತ್ತು. ಅದೇ ಎಣ್ಣೆ ಈಗ ಉಪಯೋಗ ಮಾಡಿದ್ರೆ ಅಂತ ಮಲೇರಿಯಾ ಇರಲಿಲ್ಲ, ಹೋಗ್ತಾ ಇತ್ತು. ಈಗ ಮನೆ ಹತ್ರ ಈ ಬಂಡ ಕೆತ್ತುಕೊಂಡು ಬೊಮ್ಮತಟ್ಟೆಯಲ್ಲಿ ಕ್ರಿಮಿ ನಾಶ ಅದೆಲ್ಲ ಉತ್ಪತ್ತಿ ಆಗುತ್ತೆ. ಅದೆಷ್ಟೋ ಸಮೀಕ್ಷೆ ಮಾಡಿದರೆ ಅದು ಸಾಧಾರಣ ಒಂದು ಒಂದು ರೂಪಾಯಿಯಲ್ಲಿ ಒಂದು 0.5% ನಿವಾರಣೆ ಆಗಿದೆ ಈ ಸಮಯದಲ್ಲಿ. ಈಗ ನಮಗೆ ದೊಡ್ಡ ಸಮಸ್ಯೆ ಅಂದರೆ ಹಾರ್ಟಿನ ಸಮಸ್ಯೆ, ಕಿಡ್ನಿ ಸಮಸ್ಯೆ ಇರುತ್ತೆ. ಕೆಲವರು ಕುಡಿಯೋರು ಕಿಡ್ನಿ ಹೋಗ್ತದೆ ಈ ಕೆಲಸದಿಂದ, ಒಂದಲ್ಲ ಒಂದು ರೀತಿ ಸಮಸ್ಯೆ. ಯಾಕೆಂದ್ರೆ ಕುಡಿಯೋದಿಲ್ಲ ಈಗ ಎಷ್ಟೋ ಒಂದು ರೂಪಾಯಿದೊಂದು 25% ಕಮ್ಮಿ ಆಗಿದೆ ಈಗ. ಈಗ ಒಂದು ನಮ್ಮ ಮೊದಲಿನವರೆಲ್ಲ ಅದೇ ಅದರಲ್ಲೇ ಪಳಗ್ತಾ ಇದ್ರು, ಕಂಟ್ರಿ ಸಿಗ್ತಾ ಇತ್ತು ಆ ಟೈಮ್ನಲ್ಲಿ. ಈಗ ಅಂಗಡಿಯಲ್ಲಿ ಆಗ ಕಂಟ್ರಿಯಲ್ಲಿ ಕಬ್ಬಿನ ಅದರಲ್ಲಿ ಹಾಲಿತ್ತು, ಅದರಲ್ಲಿ ತೆಗಿತಾ ಇದ್ರು. ಕಲ್ಲಪ್ಪಿನ ಆಚೆ ಕಡೆ ಹೋಗ್ತಾ ಇದ್ರು, ಕಲ್ಲಬಟ್ಟಿ ಕುಡಿತಾ ಇದ್ರು. ಆ ಸಮಸ್ಯೆಯಲ್ಲಿ ಇದ್ರು ಸಹ ಸರಿಯಾಗಿ ಗಟ್ಟಿಮುಟ್ಟಾಗಿ ಕೆಲಸ ಮಾಡ್ತಿದ್ರು. ಯಾವುದೇ ಕೆಲಸ ಬರಲಿ, ಎಲ್ಲಿ ಬೇಕು, ಯಾವ ತೋಡೆ ಬರಲಿ, ಯಾವ ಡ್ರೈನೇಜ್ ಇರಲಿ, ಮುಳುಗಿ ಅದನ್ನು ಡ್ರೈನೇಜ್ ಓಪನ್ ಮಾಡಿ ತೆಗಿತಾ ಇತ್ತು. ಆ ಟೈಮ್ದಲ್ಲಿ ತೆಗಿತಾರೆ, ಇದು ನನ್ನ ಕಣ್ಣಲ್ಲಿ ನೋಡಿದ್ದು ಒಂದು ವಿಷಯ. ಎಸ್, ಹಾಗಾದ್ರೆ ಆರೋಗ್ಯದ ಕಾರಣಗಳಂತ ಈ ಸ್ಕೀಮ್ಗಳು ನಿಮಗೆ ಬೇಕೇ ಬೇಕು. ಅಗತ್ಯ ಅಗತ್ಯ, ಅದು ಎಷ್ಟೋ ಜನಕ್ಕೆ ನಮಗೆ ಅವಶ್ಯಕತೆ. ಮೊದಲು ನಮ್ದು ಬೇಡಿಕೆ, ಮೊದಲನೇ ಬೇಡಿಕೆ ಅದೇ ಆರೋಗ್ಯ ಬಗ್ಗೆ ಸರಿಯಾದ ಕಾಳಜಿ. ನಮ್ಮ ಸಂಬಂಧಪಟ್ಟ ಇಲಾಖೆ ನಮಗೆ ನಮ್ಮನ್ನು ಸ್ಪಂದಿಸಬೇಕು. ಅದರಲ್ಲಿ ತುಂಬಾ ವಿಷಯ ಇರುತ್ತೆ. ಯಾಕಂದ್ರೆ ತಾವು ಹೇಳ್ತೀರಿ ಅಲ್ಲಿ ಕೆಲಸ ಮಾಡಿ, ಅಲ್ಲಿ ಕೆಲಸ ಮಾಡೋರು ನಾವೇ. ನಾಳೆ ನಾವು ಎಲ್ಲ ಸಿಟಿ ಬಂದ್ ಮಾಡಿದ್ರೆ ನಾವೆಂತೂ ಆರೋಗ್ಯದಲ್ಲಿ ಕೆಟ್ಟ ಹೋಗಿದ್ದೇವೆ. ಇಡೀ ಇಡೀ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜನಾಂಗ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಯಾಕಂದ್ರೆ ನಾವು ಬಂದ್ ಮಾಡಿದ್ರೆ, ನಮಗೆ ಸರಿಯಾದ ಸರ್ಕಾರ ಸ್ಪಂದನೆ ಮಾಡದಿದ್ದರೆ, ಸಿಟಿ ಬಂದ್ ಮಾಡಿದ್ರೆ ಒಂದಲ್ಲ ಎರಡು ದಿವಸ ಬಂದ್ ಮಾಡಿದ್ರೆ ಸಾಕು. ಎಸ್ ಸರ್, ಒಟ್ಟಾರೆ ನಿಮ್ಮ ಸಾಕಷ್ಟು ಒಂದು ಬೇಡಿಕೆಗಳನ್ನು ಒತ್ತಾಯ ಮಾಡಿದ್ದೀರಿ, ಜೊತೆಗೆ ಸರ್ಕಾರಕ್ಕೆ ಈಗಾಗಲೇ ಪ್ರತಿಭಟನೆ ಮಾಡೋದ್ರ ಮೂಲಕ ಒಂದು ಗಮನ ಸೆಳೆತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಇವತ್ತಿನ ಕಾರ್ಯಕ್ರಮದ ಮೂಲಕವೂ ಕೂಡ ಹೆಚ್ಚಿನ ಒಂದು ಮನವಿಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಇನ್ನು ಕಾದು ನೋಡೋಣ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಸ್ಪಂದಿಸುತ್ತೆ ಅಂತಕ್ಕಂಥದ್ದನ್ನು. ಎನಿವೆ, ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ನಮಸ್ತೆ ವೀಕ್ಷಕರೇ. ಬಹಳ ಪ್ರಮುಖವಾಗಿ ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ತಾವು ಗಮನಿಸಿದ್ದೀರಿ, ಇಬ್ಬರು ಅತಿಥಿಗಳು ಕೂಡ ಪೌರ ಕಾರ್ಮಿಕರ ಒಂದು ಸಂಘಟನೆ ಕಡೆಯಿಂದ ಬಂದು ಭಾಗವಹಿಸಿ ಇವತ್ತು ಯಾವ ರೀತಿಯಾಗಿ ಒಂದು ಸಮಸ್ಯೆಗಳು ಇನ್ನೂ ಕೂಡ ಜೀವಂತವಾಗಿವೆ, ಕಾಯಮಾತಿಗೊಳಿಸೋದ್ರ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಕೆಲವು ವಿಶೇಷವಾದಂಥ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ಪೌರ ಕಾರ್ಮಿಕರಿಗೆ ಆಗಿರ್ಬೋದು, ದಿನಗೂಲಿ ನೌಕರರಿಗೆ ಆಗಿರಬೇಕು, ಈ ಕೂಡಲೇ ಸರ್ಕಾರ ಏನಾದರೂ ಸ್ಪಂದನೆಯನ್ನು ನೀಡಿ ಅವರ ಒಂದಷ್ಟು ಸಮಸ್ಯೆಗಳತ್ತ ಗಮನ ಹರಿಸುತ್ತಾ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಹೆಚ್ಚು ಹೆಚ್ಚು ಒತ್ತಡ ತರತಕ್ಕಂಥ ಅಗತ್ಯತೆ ಕೂಡ ಇವತ್ತು ಸಮಾಜದ ಮೇಲಿದೆ ಅಂತಕ್ಕಂಥ ಒಂದು ಮನೋಭಾವನೆ ಮೂಡಬೇಕಾಗಿದೆ ಅಂತಕ್ಕಂಥದ್ದು ಇದೇ ಈ ಸಂಚಿಕೆ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.